हाय हेलो नमस्ते वीक्षकरे, इंदु उत्तर कन्नड जिले हलियाल विधानसभा क्षेत्र न्यूज 43 इंडिया तंड भेटी नीडिदे। न्यूज 43 इंडिया तंड भेटी नीडतक्कंत विशेषते, भेटी नीडतक्कंत उद्देश्य, भेटी नीडतक्कंत मूल अजेंडा हेळिदरे इदु क्षेत्र डेवलपमेंट विषयगळ बग्गे मुंदे बर्तारंत लोकसभे चुनावणे आगिरलि, ಕಳೆದ ವಿಧಾನಸಭೆ ಚುನಾವಣೆಯಾಗಿರಲಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 76ನೇ ವಿಧಾನಸಭಾ ಕ್ಷೇತ್ರದಿಂದ ಜಾತ್ಯಾತೀತ ಜನತಾದಳ ಪಕ್ಷದಿಂದ ಪ್ರಥಮ ಬಾರಿಗೆ 2008ರಲ್ಲಿ ಬಿ ಫಾರ್ಮ್ ಸಲ್ಲಿಕೆ ಮಾಡಿ ಪ್ರಥಮ ಬಾರಿಗೆ ವಿಜಯಶಾಲಿಯಾಗಿರತಕ್ಕಂತ ಮಾನ್ಯ ಶ್ರೀ ಸುನೀಲ್ ಹೆಗಡೆ 2008ರಿಂದ 2013ವರೆಗೆ 5 ವರ್ಷ ಸಕ್ರಿಯವಾಗಿ ಜಾತ್ಯಾತೀತ ಜನತಾದಳ ಪಕ್ಷದ ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿಗಳಾಗಿರತಕ್ಕಂತ ಎಚ್ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂತ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡುತ್ತಾ ಬಂದರು. ನಂತರ 2013ರಲ್ಲಿ ಮತ್ತೆ ಸ್ಪರ್ಧೆ ಮಾಡಿ ಅವಾಗ ಕೂಡ ಜಾತ್ಯಾತೀತ ಪಕ್ಷದ ಸ್ಪರ್ಧೆ ಮಾಡಿದ್ರು, ಸೋಲನ್ನು ಪಡೆದುಕೊಂಡ್ರು. ಯಾವುದೇ ಒಂದು ಕಾರಣದಿಂದ ಮತದಾರರು ಒಪ್ಪಲಿಲ್ಲ, ನಿರಾಸೆಗೊಂಡು ಹಿಂದೆ ಸರಿದ್ರು, ಸೋಲಾಯಿತು. ಆದರೆ ಕೂಡ ಕೆಲಸ ಮಾಡೋದು ಬಿಟ್ಟಿಲ್ಲ, ಜನ ಸಂಪರ್ಕ ಬಿಟ್ಟಿಲ್ಲ, ಜನರ ಚಿಂತನೆ ಬಿಟ್ಟಿಲ್ಲ. ಮತ್ತೆ 2014ರಿಂದ ಕೆಲಸ ಸಕ್ರಿಯವಾಗಿ ನಡೆಯುತ್ತಾ ನಡೆಯುತ್ತೆ. 2018ರಲ್ಲಿ ಕೆಲವೊಂದಿಷ್ಟು ಕಾರಣದಿಂದ ಅಸಮಾಧಾನದಿಂದ ಜೆಡಿಎಸ್ ಪಕ್ಷ ತೊರೆದು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಪಡೆದು ಶಾಲ್ ಹಾಕೊಂಡು ವಿಜಯಶಾಲಿ ಆಗಲಿಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ನಿರ್ಧರಿಸಿದ್ರು. ಆವಾಗ ಕೂಡ ಅರವಿಂದ್ ದೇಶಪಾಂಡೆ ಅವರೊಂದಿಗೆ ಸೋಲನ್ನು ಪಡೆದುಕೊಂಡರು. ಮತ್ತೆ 2018ರಲ್ಲಿ ಏನು ಸೋಲನ್ನು ಪಡೆದುಕೊಂಡ್ರಲ್ಲ, 2018ರಲ್ಲಿ ಸೋಲು ಪಡೆದರೂ ಕೂಡ ಯಾರಿಗೂ ಜಗ್ಗಲಿಲ್ಲ, ಯಾರಿಗೂ ಬಗ್ಗಲಿಲ್ಲ, ಯಾರಿಗೂ ಹೆದರಲಿಲ್ಲ, ಯಾರ ಬಗ್ಗೆ ಚಿಂತೆ ಮಾಡಲಿಲ್ಲ. ಕ್ಷೇತ್ರದ ಮತಬಾಂಧವರು, ಕ್ಷೇತ್ರದ ಜನತೆ, ಕ್ಷೇತ್ರದ ಹಿತದೃಷ್ಟಿ, ಕ್ಷೇತ್ರದ ಕಾಳಜಿ ಬಗ್ಗೆ ವಹಿಸ್ತಾ ಬಂದಿರತಕ್ಕಂತ ಈ ಕ್ಷೇತ್ರದಲ್ಲಿ ಒಟ್ಟು ಮತದಾರರಿರುವುದು 181,033 ಜನ. ಇದರಲ್ಲಿ ಒಟ್ಟು ಪುರುಷರಿರುವುದು 91,132 ಮತಗಳು, ಮಹಿಳೆಯರಿರುವುದು 89,899 ಜನ ಇರುವುದು. ತೃತೀಯ ಲಿಂಗದಲ್ಲಿ ಬರುವಂತ 2 ಜನ, ಒಟ್ಟು ಇರುವುದು 171,033 ಮತದಾರರಿದ್ದಾರೆ. ಈ ಕ್ಷೇತ್ರ ಜನತೆ ಬಗ್ಗೆ ಚಿಂತೆ ವಹಿಸಿರತಕ್ಕಂಥ 2018ರಿಂದ 2023ರವರೆಗೆ ಬಂದರೂ ಕೂಡ ಮತ್ತೆ ನಿರಾಸೆಗೊಂಡು 3,623 ಮತಗಳಿಂದ ಹಿಂದೆ ಸರಿದಿರತಕ್ಕಂಥ ಸುನೀಲ್ ಹೆಗಡೆ ಅವರು ಕೂಡ ಇದಿಷ್ಟು ಅವರ ಮಾಹಿತಿ. ಕಾಳಿ ನದಿಯ ಹೋರಾಟ, ಹಿಂದುತ್ವ ಬಗ್ಗೆ ಕಾಳಜಿ, ಶಿವಾಜಿಯವರ ಬಗ್ಗೆ ಪ್ರೀತಿ, ಶಿವಾಜಿ ಮಹಾರಾಜರಂದ್ರೆ ಅಪಾರವಾದಂಥ ಗೌರವ, ಈ ಕ್ಷೇತ್ರದ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರದ ಎಂಪಿಯವರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರ ಬೆಂಬಲ, ಅನಂತಕುಮಾರ್ ಹೆಗಡೆ ಅವರ ಹಿಂದುತ್ವದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥವ್ರು, ಅವರ ಬಲಗದಲ್ಲಿ 2015ರಿಂದ ಗುರುತಿಸ್ಕೊಂಡು ಬಂದಿರತಕ್ಕಂಥ ಸುನೀಲ್ ಹೆಗಡೆ ಅವರು ಕೂಡ ಇಂದು ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ವಿಧಾನಸಭಾ ಕ್ಷೇತ್ರ, ದಿ ಲೀಡರ್ ಆಫ್ ಲೋಕಸಭೆ, ದಿ ಲೀಡರ್ ಆಫ್ ಡೆವಲಪ್ಮೆಂಟ್, ದಿ ಲೀಡರ್ ಆಫ್ ಲೋಕಸಭೆ ಚುನಾವಣೆ, ದಿ ಲೀಡರ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮಾತನಾಡ್ತಾ ಇವತ್ತು ಅವರು ನೇರವಾಗಿ ನ್ಯೂಸ್ 43 ಇಂಡಿಯಾ ಸಂದರ್ಶನಕ್ಕೆ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ನಮಸ್ಕಾರ. ಸುನೀಲ್ ಹೆಗಡೆ, ಮೊಟ್ಟ ಮೊದಲದಾಗಿ ನಮ್ಮ ನಿಮ್ಮ ಮಾತುಗಳನ್ನು ಪ್ರಾರಂಭ ಮಾಡುವ ಮುಂಚೆ ಹೇಗೆ ಪಾಲಿಟಿಕ್ಸ್ಗೆ ಬಂದೆ, ಯಾಕೆ ಪಾಲಿಟಿಕ್ಸ್ ಜೀವನದಲ್ಲಿ ನಿಮಗೆ ಆಯ್ಕೆ ಮಾಡಿ? ಪೊಲಿಟಿಕ್ಸಿಗೆ ನಾನು 1978-79ರಿಂದ ಬಂದಿದ್ದೀನಿ. ಅವಾಗ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ, ಪೋಸ್ಟರ್ ಹಚ್ಚೋದು, ಇವತ್ತು ಹಚ್ಚೋದೆಲ್ಲ ಮಾಡ್ತೀನಿ. ಆಮೇಲೆ ಅವಾಗಿಂದ ಸಕ್ರಿಯವಾದಂಥ ರಾಜಕಾರಣದಲ್ಲಿದ್ದೆ, ಆದರೂ ಇಲೆಕ್ಟೆಡ್ ಪಾಲಿಟಿಕ್ಸ್ನಲ್ಲಿ ಯಾವುದು ನಾನು ಭಾಗವಹಿಸಿಲ್ಲ. ಅಂದರೆ ರಾಜಕಾರಣದಲ್ಲಿ ಇಲೆಕ್ಟೆಡ್ ಪಾಲಿಟಿಕ್ಸಿಗೆ ಬಂದಿದ್ದು 1996 ಎ ಪಿ ಎಂ ಸಿಯಲ್ಲಿ ವ್ಯಾಪಾರಸ್ಥರ ಸಂಘದ ಪ್ರತಿನಿಧಿಯಾಗಿ ಮೊಟ್ಟ ಮೊದಲ ಬಾರಿಗೆ ನಾನು ಆಯ್ಕೆಯಾದೆ. ಅದರ ನಂತರ 99ರಲ್ಲಿ ಹಳಿಯಾಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಇಲೆಕ್ಷನ್ದಲ್ಲಿ, ಅಂದರೆ ಹಳಿಯಾಳದ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅದು, ಅದರಲ್ಲಿ ಆ ಇಲೆಕ್ಷನ್ನಲ್ಲಿ ಆರಿಸಿಕೊಂಡು ಅಧ್ಯಕ್ಷ ಆಗಿ ಇಲೆಕ್ಷನ್ ಮಾಡಿದ್ದೆ. 2001ರಲ್ಲಿ ಹಳಿಯಾಳ ಪುರಸಭೆಗೆ ಆಯ್ಕೆಯಾಗಿ ಬಂದು, ಪಟ್ಟಣ ಪಂಚಾಯತಿಗೆ ಆಯ್ಕೆಯಾಗಿ ಬಂದು 2002ರಲ್ಲಿ ಹಳಿಯಾಳ ಪಟ್ಟಣ ಪಂಚಾಯಿತಿಯ ಸದಸ್ಯನಾಗಿ, ಮೊಟ್ಟ ಮೊದಲ ಸದಸ್ಯ ಮತ್ತೊಬ್ಬ ಅಧ್ಯಕ್ಷನಾಗಿ ನಾನು ಆ ಸಂದರ್ಭದಲ್ಲಿ ಆಗಿದ್ದೆ. ಅದರ ನಂತರ 2004 ನಂತರ ನಮ್ಮದು ಮತ್ತು ಇವತ್ತಿನ ಎಮ್ ಎಲ್ ಎ ದೇಶಪಾಂಡೆ ಅವರಿಗೆ ಸಂಬಂಧ ಪ್ರದೇ ಇರುವುದರಿಂದ
2006 ನಾನು ಅವರಿದ್ದಂಥ ಪಕ್ಷವನ್ನು ಬಿಟ್ಟು ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದ ಮೊದಲು ನಾನು ಬಿ ಜೆ ಪಿಗೆ ಸೇರಿದೆ. ಬಿ ಜೆ ಪಿಗೆ ಸೇರಿದಾಗ ಅಲ್ಲಿ ಬಿ ಜೆ ಪಿಯ ಒಂಥರದ ವಾತಾವರಣ ಇದು ಬರದೇ ನಾನು 2006 ಮತ್ತೆ ಜೆ ಡಿ ಎಸ್ಗೆ ಬಂದು 2006 2008 ಆ ಸಂದರ್ಭದಲ್ಲಿ ಕೆಲಸಗಳನ್ನು ಎಲ್ಲ ಮಾಡಿ ಆವಾಗಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಭಾಳಷ್ಟು ಸಹಕಾರ ಸಹಾಯವನ್ನು ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮ್ಮ ಬಸವರಾಜ್ ಹೊರಟ್ಟಿ ಅವರು ಆ ಸಂದರ್ಭದಲ್ಲಿ ನಿಮ್ಮ ಇವತ್ತಿನ ಸ್ಪೀಕರ್ ಇದ್ದಾರೆ, ಅವರು ಸ್ಪೀಕರ್ ಅವರು ಭಾಳಷ್ಟು ಸಹಾಯ ಮಾಡಿದ್ದಾರೆ. ಕುಮಾರಸ್ವಾಮಿ ಮತ್ತು ಬಸವರಾಜ್ ಹೊರಟ್ಟಿಯವರು ನಾವು ರಾಜಕೀಯವಾಗಿ ಬೆಳೀಲಿಕ್ಕೆ 2006 to 2008 ಅವಧಿಯಲ್ಲಿ ಎಲ್ಲ ರೀತಿಯ ಸಹಕಾರ ಎಲ್ಲ ಕೊಟ್ಟು 2008 ಈ ಕ್ಷೇತ್ರದ ಜನರನ್ನು ಕೇಳಿದ್ರು ಕ್ಷೇತ್ರದ ಎಮ್ ಎಲ್ ಎಗೆ ಆದೇಶ ಬಂದಿದೆ. ಇದು ನನ್ನ ರಾಜಕೀಯವಾಗಿರುತ್ತೆ. ಅದು 2079 1979 1996 ಹೆಚ್ಚು ಕಡೆ ಒಂದು 18 ಸ್ಪ್ಯಾನ್ ಏನಿದೆ ನಾವು ಸಾಮಾನ್ಯ ಕಾರ್ಯಕರ್ತನಾಗಿ ಜನತಾ ಪಕ್ಷ ಜನತಾ ದಳ ಅದ ನಂತರ ಕಾಂಗ್ರೆಸ್ಸು ಅದ ನಂತರ ಅವರನ್ನು ಬಿಟ್ಟು ಬಂದ ನಂತರ ನಾನು ಬಿ ಜೆ ಪಿಗೆ ಬಂದು ಬಿ ಜೆ ಪಿಯಲ್ಲೂ ನಮಗೆ ಹೊಂದಾಣಿಕೆ ಆಗಲಿಲ್ಲ. ಒಂದು ವರ್ಷದಲ್ಲಿ 12 13 ಬಿಟ್ಟು ನಾವು ಬಿ ಜೆ ಪಿಗೆ ಬಂದ ತಕ್ಷಣ ವಿ ಎಸ್ ಪಾಟೀಲ್ ಏನು ಇವತ್ತಿದ್ದಾರೆ ಅವರು ಬಿ ಜೆ ಪಿಯ ಈ ಕ್ಷೇತ್ರದಿಂದ ಎಮ್ ಎಲ್ ಎ ಕ್ಯಾಂಡಿಡೇಟ್ ಮಾಡಿದ್ರು. ಅವ್ರು ಹಳೆಯ ಮುಂದೂರು ಸೇರಿ ಒಂದೇ ಅದಕ್ಕಿಂತ ನಾವು ಬಿ ಜೆ ಪಿ ಜಾಯ್ನ್ ಆಗುವ ಪೂರ್ವದಲ್ಲಿ ಹಳೆಯ ಕ್ಷೇತ್ರದಲ್ಲಿ ಏನು ಇಲೆಕ್ಷನ್ ಆಗಿತ್ತು ಇದ್ರದ್ದು ಅವ್ರು 12,000 ಚಿಲ್ಲರೆ ಬಿ ಜೆ ಪಿ ವೋಟ್ ಬಿದ್ದಿತ್ತು. ನಾವು ಜಾಯ್ನ್ ಆಗಿ ವಿ ಎಸ್ ಪಾಟೀಲ್ ಆದಮೇಲೆ 43,000 ಚಿಲ್ಲರೆ ಬಿದ್ದು ವಿ ಎಸ್ ಪಾಟೀಲ್ 12,000 ಓಟಲ್ಲಿ ವಿ ಎಸ್ ಪಾಟೀಲ್ ಬಿದ್ದರು. ಅದ ನಂತರ ಆ ಇಲೆಕ್ಷನ್ ಚುನಾವಣೆ ಮುಗಿದ ನಂತರ ನಮ್ಮದು ಹೊಂದಾಣಿಕೆ ಸರಿ ಆಗಲಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಕುಮಾರಸ್ವಾಮಿಯವರು ಬಸವರಾಜ ಹೊರಟ್ಟಿಯವರನ್ನು ತೊಗೊಂಡು ಹೋಗಬೇಕು ತಂದೆಯವ್ರನ್ನ ತೊಗೊಂಡು ಹೋಗಬೇಕು ಅಲ್ಲಿ ಮಾಡಿ ಆಮೇಲೆ ಎಮ್ ಎಲ್ ಎ ಆಗಿ 2013 ನಾನು ಅಲ್ಲಿ ಜೆ ಡಿ ಎಸ್ದಲ್ಲಿ 2000 ಎಮ್ ಎಲ್ ಎ ಇದ್ದಾಗಲೂ ಸಹ ಬೇರೆ ಬೇರೆ ರೀತಿಯ ಚರ್ಚೆಗಳು ಬಂತು. ಬಿ ಜೆ ಪಿ ಹೋಗ್ತಾರೆ ಮತ್ತೊಂದು ಹೋಗ್ತಾರೆ ನಾವು ಯಾವುದೂ ಅದನ್ನು ಕೊಡಲಿಲ್ಲ. ಯಾಕಂದ್ರೆ ಒಂದು ಪಕ್ಷದಿಂದ ಜನ ನಮ್ಗೆ ಯಾವಾಗ ಇಲೆಕ್ಟ್ ಮಾಡಿದ್ದಾರೆ ಒಂದು ಪಕ್ಷದಲ್ಲಿ ನಮ್ಮನ್ನು ಲೀಡರ್ ಮಾಡಿದ ಮೇಲೆ ನಾವು ಅದನ್ನು ಹೋಗೋದು ತಪ್ಪಾಗುತ್ತೆ ನಮ್ಮ ಹಿತಾಸಕ್ತಿಗಾಗಿ ನಾವು ಅದನ್ನು ಪಕ್ಷಾಂತರ ಮಾಡಲಿಲ್ಲ. 13 ಚುನಾವಣೆ ಜೆ ಡಿ ಎಸ್ದಿಂದ ನಿಂತಿದೆ ಮತ್ತು 5,000 ಓಟ್ನಿಂದ ನಾನು ಆ ಸಂದರ್ಭದಲ್ಲಿ ಡಿಫೀಟ್ ಆದೆ. 2014 ಎಂ ಪಿ ಚುನಾವಣೆಯಲ್ಲಿ ನಾನು ನಮ್ಮ ಆವಾಗಿನ ದೇವೇಗೌಡರಿಗೆ ಕುಮಾರಸ್ವಾಮಿ ಹೇಳಿದ್ದೆ ಅವಾಗ ಶಿವಾನಂದ ನಾಯಕ್ ಅವರು ನಮ್ಮ ಪಕ್ಷಕ್ಕೆ ಬಂದಿದ್ದರು ಅವ್ರಿಗೆ ಬ್ಯಾಡ್ ಆಟಿಟ್ಯೂಡ್ ಬೇರೆಯವ್ರಿಗೆ ಕೊಡಿ ನಾವೆಲ್ಲ ಮಾಡ್ತೇವೆ ಅವರು ಶಿವಾನಂದ ನಾಯಕ್ ಅವ್ರಿಗೆ ಕೊಟ್ಟು ಶಿವಾನಂದ ನಾಯಕ್ ಡ್ರಾ ಮಾಡಿ ಅವಾಗ ದೇಶಪಾಂಡೆ ಅವರ ಮಗ ಇಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದೆ. ಈಗ ನಾವು ಈ ದೇಶಪಾಂಡೆ ಅವ್ರ ಸಂಘ ಪ್ರತಿಸ್ಪರ್ಧೆ ಎದುರಾಳಿಗಳು ಸಾಂಪ್ರದಾಯಿಕವಾಗಿ ನಮ್ಗೆ ಅವ್ರ ಸಂಘ ಯಾವುದೇ ಕಾಂಪ್ರಮೈಸ್ ಎಲ್ಲ ಆಗೋದಿಲ್ಲ. ಹೀಗಾಗಿ ನಾವು ಆ ಸಂದರ್ಭದಲ್ಲಿ ಅವರನ್ನು ಬಿಟ್ಟು ವಿಡ್ರಾ ಆದ ನಂತರ ನಾನು ನಂದು ವೈಯಕ್ತಿಕವಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಾವು ನಮ್ಮ ನಾಯಕರೇ ಬೇರೆ ನಾಯಕರು ಸೇರಿ ಅನಂತಕುಮಾರ್ ಹೆಗಡೆ ಅವರಿಗೆ ಆ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ವಿ 2014 ಚುನಾವಣೆ. ಅದರ ನಂತರ ಅನಂತಕುಮಾರ್ ಹೆಗಡೆ ಅವರು ನಮ್ಮನ್ನು ಕರೆದು ನಮಗೆ ಪಕ್ಷಕ್ಕೆ ಬರಮಾಡಿಕೊಂಡು ನಮ್ಮ ನಾಯಕರಾಗಿ ನಮ್ಮನ್ನು ಪಕ್ಷಕ್ಕೆ ತೊಗೊಂಡು ರಾಜ್ಯ ಮಟ್ಟದಲ್ಲಿ ಅವಾಗ ಜಗದೀಶ್ ಶೆಟ್ಟರ್ ಅವರು ನಮಗೆ ಭಾಳಷ್ಟು ಪಕ್ಷಕ್ಕೆ ತೊಗೊಂಡಿದ್ದೀವಿ ನಾವು. ಅದ ನಂತರ ಆರ್ ಅಶೋಕ್ ಅವರು, ಸಿ ಟಿ ರವಿ ಅವರು, ಯಡಿಯೂರಪ್ಪನವರು ಇವರೆಲ್ಲರೂ ನಮಗೆ ಭಾಳ ಒಂದು ಒತ್ತಾಸೆ ಕೊಟ್ಟು ಶಕ್ತಿಯನ್ನು ತುಂಬಿ ನಮಗೆ 2015 ಬಿ ಜೆ ಪಿ ಪಕ್ಷಕ್ಕೆ ತೊಗೊಂಡು ಮತ್ತು ಅದೇ ರೀತಿ ಇವತ್ತಿನವರೆಗೂ ಸಹ ಅನಂತಕುಮಾರ್ ಹೆಗಡೆ ಅವರಿರಲಿ, ಜಗದೀಶ್ ಶೆಟ್ಟರ್ ಇರಲಿ ಪಕ್ಷದಲ್ಲಿ, ಅವರು ಇರಲಿ ಅಥವಾ ಯಡಿಯೂರಪ್ಪನವರು ಇರಲಿ, ಆರ್ ಅಶೋಕ್ ಅವರು ಇರಲಿ, ಯಾವುದೇ ಸಂದರ್ಭದಲ್ಲಿ ನನ್ನ ಕೈಯನ್ನು ಬಿಟ್ಟಿಲ್ಲ. ನಮಗೇನು 2015 ಜಾಯ್ನ್ ಆಗಬೇಕಾದ್ರೆ ಈಗ ಮಾತು ಕೊಡ್ತಿದ್ವು ಅದೇ ಪ್ರಕಾರ ಇವತ್ತಿನವರೆಗೂ ಸಹ ನಮ್ಮ ಕ್ಷೇತ್ರದ ಮಟ್ಟಿಗೆ ಹೇಳೋದಾದರೆ ಎಲ್ಲ ರೀತಿಯ ಸಹಕಾರಗಳನ್ನು ಪಕ್ಷದ ಮಟ್ಟದಲ್ಲಿರಲಿ ಮೊನ್ನೆ ಸರ್ಕಾರದ ಮಟ್ಟದಲ್ಲಿರಲಿ ಎಲ್ಲ ರೀತಿಯ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಪಕ್ಷದಲ್ಲಿ ಬಿ ಜೆ ಪಿಯನ್ನು ಕಟ್ಟುವಂಥ ನಿಟ್ಟಿನ ಪ್ರಯತ್ನ ಮಾಡ್ತಾ ಇದ್ದೆ. ಮೊನ್ನೆ ಸೋತರೂ ಸಹ ನಾವು ಸೋತ ಇಮಿಡಿಯೇಟ್ ಆಗಿ ವೆರಿ ನೆಕ್ಸ್ಟ್ ಡೇದಿಂದ ನಾವು ಮತ್ತು ಪಕ್ಷದ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಯಾಕಂದರೆ ಅದಕ್ಕೆ ಕಾರಣಗಳೇನಂತ ಹೇಳಿದ್ರೆ ಈಗ ಬರೋ ಚುನಾವಣೆ ಒಂದು ನಮ್ಮ ಕಾರ್ಯಕರ್ತರು, ಎರಡನೇದು ನಮ್ಮ ನಾಯಕ. ಕಾರ್ಯಕರ್ತರ ಚುನಾವಣೆ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು, ಪಿ ಪಿ ಎಂ ಸಿಗಳು ನಮ್ಮ ನನ್ನ ಚುನಾವಣೆಗಾಗಿ ನನಗಾಗಿ ದುಡಿದಂಥ ಕಾರ್ಯಕರ್ತರ ಚುನಾವಣೆ. ಹೀಗಾಗಿ ನಾನು ಅವ್ರ ಬಗ್ಗೆ ಕೆಲಸ ಮಾಡಲೇಬೇಕು. ನನ್ನ ಸಲುವಾಗಿ ಅವ್ರು ಮಾಡಿದ್ರೆ ನಾವು ಅವ್ರ ಸಲುವಾಗಿ ಮಾಡ್ತೇವೆ. ಎರಡನೇದಾದಂಥ ನನ್ನ ನಾಯಕ ಅಂದರೆ ಈಗ ಅನಂತಕುಮಾರ್ ಹೆಗಡೆ ಅವರು ಎಂ ಪಿ ಇದ್ದಾರೆ,
ಮೇಲೆ ನಮ್ಮ ನಾಯಕರಾದ ಮೋದಿಯವರು ಅವ್ರ ಚುನಾವಣೆ ಇಟ್ಟಿರೋದ್ರಿಂದ ಈ ಎಲ್ಲ ಚುನಾವಣೆಗಾಗಿ ಸಕ್ರಿಯವಾಗಿ ನಾವು ಕೆಲಸಗಳನ್ನು ಭಾಗವಹಿಸ್ತಾ ಜನರಿಗೆ ಕೆಲಸ ಮಾಡ್ತಾ ಅದರಲ್ಲಿ ಏನು ಆಗುತ್ತಿಲ್ಲ. ಸರಿ ಸರ್, ತಮ್ಮ ಇಷ್ಟು ಮಾಹಿತಿ ತಿಳಿಸಿ. ಹಾಗೆ ತಾವು 2008-13 ಪ್ರಥಮ ಬಾರಿಗೆ ತಾವು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅವಾಗೆ ತಾವು ಹಿಂದೆ ಹೇಳಿದ್ರಿ, ಪ್ರಥಮ ಬಾರಿಗೆ ಪಟ್ಟಣ ಪಂಚಾಯತಿ ಸದಸ್ಯರಾದೆ, ಪ್ರಥಮ ಬಾರಿಗೆ ಅಧ್ಯಕ್ಷನಾದೆ, ಹಾಗೆ ಪ್ರಥಮ ಬಾರಿಗೆ ಬಿಫಾರ್ಮ್ ಸಲ್ಲಿಕೆ ಮಾಡಿದ್ರಿ, ಪ್ರಥಮ ಬಾರಿಗೆ ಶಾಸಕರಾಗಿ ವಿಧಾನಸಭೆ ಮುಖಾಂತರ ಮೆಟ್ಟಿಲನ್ನು ಹತ್ತಿದ್ರು. ಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್, ಸುನೀಲ್ ಹೆಗಡೆ ಅಂದ್ರೆ ಇದು, ಸುನೀಲ್ ಹೆಗಡೆ ಅಂದ್ರೆ ಇದು ಮಾಡಿದ್ದಪ್ಪ ಅನ್ನುವಂಥ ಹೆಸರು ಸೃಷ್ಟಿಯಾಗಿರ್ತಕ್ಕಂಥ ಜನ ಮೆಚ್ಚಿದ ಡೆವಲಪ್ಮೆಂಟ್ ಆಗಿದ್ದು ಯಾವುದು ನಿಮ್ಮ ಸಂದರ್ಭದಲ್ಲಿ? ನಮ್ಮ ಸಂದರ್ಭದಲ್ಲಿ ಚುನಾವಣೆ 2008 ಮೊದಲು ಅಂದರೆ ಅವಾಗಲೇ ಸ್ಟಾರ್ಟ್ ಆಗಿತ್ತು. ಹರಿಯಾಣದಲ್ಲಿ ಬಹಳಷ್ಟು ವರ್ಷದಿಂದ ಸಕ್ಕರೆ ಕಾರ್ಖಾನೆ ಬಗ್ಗೆ ಕೂಗಿತ್ತು ಜನರು, ಸಕ್ಕರೆ ಕಾರ್ಖಾನೆ ಬೇಕು. ಹರಿಯಾಣದ ಶಾಸಕರಾದ ದೇಶಪಾಂಡೆಯವರು ಆ ಕೆಲಸಗಳನ್ನು ಮಾಡಿದ್ರು. ನಾವು ಕುಮಾರಸ್ವಾಮಿಯವರ ಸರ್ಕಾರ, ಬಿ ಜೆ ಪಿಯವರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪ್ರೆಷರೈಸ್ ಮಾಡಿ 2008 ನಂದ ಚುನಾವಣೆ ಏನಿತ್ತು ಅದರ ಪೂರ್ವದಲ್ಲಿ ಹರಿಯಾಣದಲ್ಲಿ ಸಕ್ಕರೆ ಕಾರ್ಖಾನೆ ಮಾಡಿದ್ದು ನಾವು. ದೇಶಪಾಂಡೆಯವರು ಎಷ್ಟು ಹೇಳ್ತಿರ್ಬೋದು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಿದ್ದಾಗ ಅವ್ರದ್ದು ಮನೆಯಲ್ಲೇ ಕೃಷ್ಣಾದಲ್ಲಿ ಮೀಟಿಂಗ್ ಮಾಡಿಕೊಂಡು ಎಲ್ಲ ಆಫೀಸ್ದವರಿಗೆ ಎಲ್ಲ ಈ ಫ್ಯಾಕ್ಟ್ರಿಯವರಿಗೆಲ್ಲ ಕರೆದು ಕುಮಾರಸ್ವಾಮಿಯವರೇ ಸ್ವತಃ ಆ ಸಂದರ್ಭದಲ್ಲಿ ಆರ್ಡರ್ ಮಾಡಿ ಯಡಿಯೂರಪ್ಪನವರು ಎಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ನಾವಿಲ್ಲಿ ಸಕ್ಕರೆ ಕಾರ್ಖಾನೆ ಆ ಸಂದರ್ಭದಲ್ಲಿ ಮಾಡಿದ್ದು. ಆದಮೇಲೆ ಏನಾಗ್ಬಿಡ್ತಂದ್ರೆ ಇಲ್ಲಿ ನಮ್ಮ ತಂದೆಯವರು, ನಮ್ಮ ತಂದೆ ಮೀಡಿಯಾಗಳವರು, ಅವರು MLC ಇದ್ದರು, ಅವರು 25 ಹಳೆಯ ಮುನ್ಸಿಪಲ್ ಸದಸ್ಯ ಅಧ್ಯಕ್ಷರು, ಅವ್ರದ್ದೊಂದು ವಿಚಾರ ಇತ್ತು ಹಳಿಯಾಳಕ್ಕೆ ಮೊದಲನೇ ಬಾರಿಗೆ ಕುಡಿ ನೀರು ಕಾಳಿ ನದಿ ನೀರನ್ನು ಮುನ್ಸಿಪಲ್ ಅಧ್ಯಕ್ಷರಾಗಿ ತಂದಿದ್ದೆ ನಮ್ಮ ತಂದೆ 1989-91 ದಾಂಡೇಲಿಯಿಂದ ಹಳಿಯಾಳಕ್ಕೆ ಕುಡಿಯುವ ನೀರು ಕಾಳಿ ನದಿ ತಂದಿದ್ದೆ ನಮ್ಮ ತಂದೆ. ಆ ಸಂದರ್ಭದಲ್ಲಿ ಅವ್ರದ್ದೊಂದು ವಿಚಾರ ಇತ್ತು, ಇಲ್ಲಿ ಹಳಿಯಾಳದಲ್ಲಿ ಇರುವಂಥ ಬಾಂಧಾರ್ಗಳನ್ನು ತುಂಬಬೇಕು, ಕಾಳಿ ನದಿಯಿಂದ ಇರಿಗೇಷನ್ ಮಾಡಬೇಕು. ಅದರಿಂದಲೇ ದೇಶಪಾಂಡೆಯವ್ರು ಹೇಳ್ತಾನೆ ಇದ್ರು, ಅದನ್ನು ದೇಶಪಾಂಡೆಯವರು ಮನೆ ತೆರಿಗೆ ತಗೊಂಡೇ ಇದ್ದರು, ವಿಚಾರನೆ ಮಾಡಬೇಕು. ಆಮೇಲೆ ಇವರು MLC ಆದರು ನಮ್ಮ ತಂದೆಯವರು, ಆದಮೇಲೆ ಅವರು ಹಲವಾರು ಬಾಂಧಾರ್ಗಳನ್ನು MLC ಗ್ರ್ಯಾಂಟ್ಗಳಲ್ಲಿ ಕಟ್ತಾ ಬಂದರು, ಚಿಕ್ಕ ಚಿಕ್ಕ ಬಾಂಧಾರ್ಗಳನ್ನು ಕಟ್ಟಿ ಅಲ್ಲಲ್ಲೇ ನೀರು ನಿಲ್ಲಿಸ್ತಾರೆ. ಅಲ್ಲಿ ಕಾಳಿ ನದಿ ನೀರು ತರೋ ಪ್ರಾಜೆಕ್ಟ್ ದೇಶಪಾಂಡೆಯವರು ಲಕ್ಷ ಕೊಡಲೇ ಇಲ್ಲ. ಆಮೇಲೆ ನಾನು MLA ಆದಾಗ ನಮ್ಮ ತಂದೆಯವರು ನಮ್ಗೆ ಹೇಳಿದ ಮೇಲೆ ನಾವು ಅದನ್ನು ಸರ್ಕಾರಿ ಮಟ್ಟದಲ್ಲಿ ಪ್ರಯತ್ನ ಮಾಡಬೇಕಾದ್ರೆ ನಾವು ವಿರೋಧಿ ಪಕ್ಷದಲ್ಲಿದ್ದೆವು, BJP ಸರ್ಕಾರ. ಹಳಿಯಾಳದಲ್ಲಿ ಇಡೀ ನಮ್ಮ ಹಳಿಯಾಳ ತಾಲೂಕಿನಲ್ಲಿ ನಾನು ಪಾದಯಾತ್ರೆ ಮಾಡಿದ್ದೆ, ಪ್ರತಿಯೊಂದು ಹಳ್ಳಿಗೆ ಹೋಗಿ ಜನರಿಗೆ ಕನ್ವಿನ್ಸ್ ಮಾಡಿದ್ದೆ ಯಾವ ರೀತಿಯಿಂದ ಬರ್ತದೆ ಏನು ಬರ್ತದೆ. ನಾನೇ ಸ್ವತಃ ನಮ್ಮ ನಂದ ಕೈನಿಂದ ಆ ಸಂದರ್ಭದಲ್ಲಿ ಪಾದಯಾತ್ರೆ ಅಂದರೆ ಸುನೀಲ್ ಹೆಗಡೆ ವಿಲೇಜ್ ಸಮಸ್ಯೆ ಸುನೀಲ್ ಹೆಗಡೆ ಅಂದರೆ ಅಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನೇರವಾಗಿ ತಲುಪಿಸುವಲ್ಲಿ ಯಾವ ರೀತಿ ಬರಬಹುದು ಅನ್ನೋದು ಒಂದು ತೋರಿಸುವಂಥ ಪ್ರಯತ್ನ ನಂದೇ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಆ ಸಂದರ್ಭದಲ್ಲಿ 1.5 lakh ಖರ್ಚು ಮಾಡಿ ನಾನು ನನ್ನದು ಇನ್ನೂ ಇದೆ, ಅದು ಒಂದು ಟೋಟಲ್ ಎಸ್ಟಿಮೇಟ್ ಮಾಡಿದ್ದೆ, ಒಂದು ಇಷ್ಟ ಬುಕ್ ಇದೆ ಹಿಸ್ಟ್ರಿ ಯಾವ ರೀತಿ ಎಲ್ಲಿಂದ ನೀರು ತೆಗಿಬೇಕು, ಎಲ್ಲಿಂದ ಇದು ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಯಾವ ರೀತಿಯಿಂದ ಇರಿಗೇಷನ್ ಹೋಗ್ತದೆ, ಎಷ್ಟು ಕೆರೆ ಅಂದರೆ ಅಲ್ಲಿಂದ ತರುವುದು, ಇಲ್ಲಿ ಕೆರೆಗಳನ್ನು ತುಂಬಿಸೋದು, ಕೆರೆಗಳಿಂದ ತುಂಬಿಸೋಕ್ಕಿಂತ ಮೊದಲು ಕೆರೆಯ ಮೇಲ್ಮಟ್ಟದಲ್ಲಿ ಕಾಲುವೆ ಬರ್ತದೆ, ಅಲ್ಲಿ ಇರಿಗೇಷನ್ ಆಗ್ತದೆ, ಇರಿಗೇಷನ್ ಆಗಿ ಎಕ್ಸಸ್ ವಾಟರ್ ಕೆರೆ ತುಂಬುತ್ತದೆ, ಕೆರೆ ತುಂಬಿ ಕೆರೆ ಕೆಳಗಡೆ ಮತ್ತು ಇರಿಗೇಷನ್ ಲೈನ್ ಹೋಗ್ತದೆ. ಆ ಥರ ಮಾಡಿ ಆಲ್ಮೋಸ್ಟ್ ನಮ್ಮ ಹಳಿಯಾಳ ಕ್ಷೇತ್ರದಲ್ಲಿ 17,000 hectares ಜಮೀನು, 35,000 ಜಮೀನಿಗೆ ಇರಿಗೇಷನ್ನು, ಮತ್ತು ಆ ಸಂದರ್ಭದಲ್ಲಿ ಅದನ್ನು ಇಡೀ ಊರಿಗೆ ಕುಡಿಯುವ ನೀರು ಕೊಡಬೇಕು ಅಂತೇಳಿ ಈ ಎರಡು ಯೋಜನೆ ಮಾಡಿ ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಅದಕ್ಕೆ ತಾಂತ್ರಿಕವಾಗಿ ಅನುಮೋದನೆ ತಗೊಳ್ಳಿಕ್ಕೆ ಮತ್ತು ದುಡ್ಡನ್ನು 200-200 crores ಆ ಸಂದರ್ಭದ ಬಜೆಟಲ್ಲಿ ಇಟ್ಟುಬಿಟ್ಟು ಇಟ್ಟು ಆರ್ಡರ್ ಮಾಡಿದ್ದು ಆ ಯೋಜನೆ. ಆಮೇಲೆ ನಾವು JDSದಿಂದ ನಿಂತಿದ್ದೀವಿ, ಇಲ್ಲಿ BJP ಇದ್ದವರು ಇದ್ದಂಥ ಇವರು ಅವ್ರಿಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ ಜಗದೀಶ್ ಶೆಟ್ಟರ್ ಅವರು, ಅದನ್ನು ಸರಿಯಾದ ರೀತಿಯಲ್ಲಿ ನಾನು ಮಂಜೂರಿ ಮಾಡಿದ್ದೇನೆ ಇದನ್ನು ನನ್ನ ಯೋಜನೆ ಅಂತ ಅವರು ಇಲ್ಲಿ ಜಗ ಇದನ್ನು ಹೇಳಿಲ್ಲ. ಅದರ ಲಾಭ ಮತ್ತೆ ದೇಶಪಾಂಡೆ ಕೊಡ್ಕೊಂಡು ಜಗದೀಶ್ ಶೆಟ್ಟರು ಅವಾಗ 2011-12 ಮುಖ್ಯಮಂತ್ರಿ ಪ್ರಥಮ ಬಾರಿಗೆ ಯಡಿಯೂರಪ್ಪನವರು, ಆಮೇಲೆ ಸದಾನಂದ ಗೌಡರು ಅಲ್ಲಿಂದ ಜಗದೀಶ್ ಶೆಟ್ಟರ್ ಆ ಸಂದರ್ಭದಲ್ಲಿ ಅವ್ರು ಮಾಡಿದ್ರು ಯಾರು ಜಗದೀಶ್ ಶೆಟ್ಟರ್ ಅವರು. ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಬಂದಾಗ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಇತ್ತು, ಅವರು ಪಕ್ಷದ ಒಂದು ಕ್ಯಾಂಡಿಡೇಟ್ ಅದು ದೇಶಪಾಂಡೆ ಅವರ ಸಂಗಡ ಇಂಟರ್ನಲ್ಲಿ ಶಾಮಿಲ್ ಇದ್ದಂಥ ಕ್ಯಾಂಡಿಡೇಟ್.
ಅವರೇನು ಹೇಳಿದ್ದಕ್ಕೆ ಇವರು ಅದನ್ನ ಬೇರೆ ತರ ಪಿಕ್ಚರೈಸೇಷನ್ ಕೊಟ್ಟಿದ್ದರಿಂದ ಅದು ಜನರಿಗೆ ಇದಾಗಿ ಜನ ಏನು ಮಾಡಿಬಿಟ್ರು ಮತ್ತೆ ದೇಶಪಾಂಡೆ ಕ್ಲಿಕ್ ಮಾಡಿದ್ರು. ದೇಶಪಾಂಡೆ ಆ ಯೋಜನೆಯನ್ನು ಇನ್ನೂವರೆಗೆ 2013 ಇದು 2023 ಹತ್ತು ವರ್ಷದಲ್ಲಿ ಇನ್ನೂವರೆಗೆ ಆ ಯೋಜನೆ ತರ್ತಾ ಇಲ್ಲ. ನಾವೇನು ಯೋಜನೆ ಮಾಡಿದ್ವಿ ಆ ಯೋಜನೆಯನ್ನು ಬಿಟ್ಟು ದೇಶಪಾಂಡೆ ಅವರು 2018ರಲ್ಲಿ ಏನು ಮಾಡಿದ್ರಂದ್ರೆ ನಿಮ್ಮದು ಮೋದಿಯವರು ಕೆರೆ ತುಂಬಿಸುವಂಥ ಯೋಜನೆಗೆ ಸ್ಟೇಟ್ ಗೌರ್ಮೆಂಟಿಗೆ ದುಡ್ಡು ಕೊಟ್ಟಿದ್ರು. ಅದರಲ್ಲಿ ಕಾಳಿ ನದಿಯಿಂದ ಕೆರೆ ತುಂಬಿಸುವಂಥ ಯೋಜನೆ ಅಂತ ತೊಗೊಂಡ್ಬಂದು 2018ರಲ್ಲಿ. ಈಗ ಆಲ್ಮೋಸ್ಟ್ ಆಯ್ತಲ್ಲ 5-6 ವರ್ಷ ಆಯಿತು, ಇನ್ನೂವರೆಗೆ ಅದೇನು ನೀರು ಬರ್ತಾ ಇದೆ. ಆದರೆ ನಾವು ಇದ್ದಾಗ ಮಾಡಿದಂಥ ಯೋಜನೆ ಇದು ಮೇನ್ ಇದು. ಎರಡನೇದು ಜೋಡ ತಾಲೂಕಿನ ಜನ ನಿಮ್ಮ ಇದಿಲ್ಲ ಏನು ಫ್ಯಾಕ್ಟ್ರಿಗಳಿಲ್ಲ, ಅದಕ್ಕಾಗಿ ರಾಮನಗರದಲ್ಲಿ ಫ್ಯಾಕ್ಟ್ರಿ ಆಗಬೇಕಂತೇಳಿ ಅವಾಗ ನಮ್ಮ ಮುರುಗೇಶ್ ನೀರನ್ನು ಇಟ್ಕೊಂಡು ಭಾಳಷ್ಟು ಪ್ರಯತ್ನ ಮಾಡಿದ್ದೆ. ಬರುವಂತಕ್ಕೆ ನಾವು ಬಿದ್ದುಬಿಟ್ಟೆವು, ಇಲ್ಲ ಇಷ್ಟೊತ್ತಿ ರಾಮನಗರದಲ್ಲಿ ಫ್ಯಾಕ್ಟ್ರಿ ಆಗಿ ಅದು ಜಾಬಿಗೆ ಹತ್ತಿವಿ. ರಾಮನಗರ ಜೋಡ ಭಾಗದಲ್ಲಿ ಈ ಸೂಪರ್ ಡ್ಯಾಮ್ನಿಂದ ಭಾಳ ಜನ ನಿರಾಶ್ರಿತರಾಗಿದ್ದಾರೆ, ಜಾಬ್ ಇಲ್ಲ ಇದಿಲ್ಲ. ಅದಕ್ಕೂ ಅಲ್ಲಿಯೂ ಸಹ ನಾನು ಪಾದಯಾತ್ರೆ 20 ದಿನ ಪಾದಯಾತ್ರೆ ಫಾರೆಸ್ಟ್ ಏರಿಯಾದಲ್ಲಿ ತಂದು ಸ್ಟೇಟ್ ಗೌರ್ಮೆಂಟ್ನವರಿಗೆ ಈ ಕರ್ದು ಎಲ್ಲ ಮಾಡಿ ಅಲ್ಲಿ ಅವ್ರಿಗೆ ಏನೊಂದು ಪ್ಯಾಕೇಜ್ ಮಾಡೋದೆಲ್ಲ ಬೆಂಗಳೂರಿನಲ್ಲಿ ಮೀಟಿಂಗ್ ಆಗಿಲ್ಲ ಆಗಿತ್ತು. ಅದು ರಾಮನಗರ ಫ್ಯಾಕ್ಟ್ರಿಗೆ ಕುರ್ಮಿಗಳಿಗೆ ಎಷ್ಟಿಗೆ ಹಾಕಲಿಕ್ಕೆ, ದೋಳಿಗಳಿಗೆ ಎಷ್ಟಿಗೆ ಹಾಕಲಿಕ್ಕೆ, ಹೀಗೆ 4-5 ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದ್ದೆ. ದಾಂಡೇಲಿಗೆ ಟೂರಿಸಮ್ ಡೆವಲಪ್ ಮಾಡಬೇಕಂತ ಜಗನ್ನಾಥ ರೆಡ್ಡಿಯವರ ಹತ್ರ ಒಂದು ಪ್ಲ್ಯಾನ್ ಕೊಟ್ಟಿದ್ದೆ. ನಾನು ನಮ್ಮಲ್ಲಿ ಒಂದು ಕಾಳಿ ನದಿ ಏನು ಹರಿತದೆ, ಅಕ್ಕಪಕ್ಕ 2000 ಎಕರೆ ಜಮೀನು ಫಾರೆಸ್ಟ್ ಲ್ಯಾಂಡ್ ಇದೆ, ರಿಸರ್ವ್ ಫಾರೆಸ್ಟ್ ಅಂದರೆ ಈ ಬೇರೆ ಎಲ್ಲ ಫಾರೆಸ್ಟ್ ಅದನ್ನು ಯೂಸ್ ಮಾಡ್ಬೋದು ಮಾಡಲಿಕ್ಕೆ. ಆವಾಗಿನ ಕಾಲದಲ್ಲಿ ಅದು 135 ಕೋಟಿ 140 ಕೋಟಿ ಇತ್ತು. ಆವಾಗಲೇ ಸರ್ಕಾರ ನಮ್ದಲ್ಲ, ನಾವು ಜೆ ಡಿ ಎಸ್ ಅದು ಬಿಜೆಪಿ ಹೀಗಾಗಿ ಆಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ಕೂಡ MLC ಮಿನಿಸ್ಟರ್ ಇದ್ದರು, ಅದು ಆಗಲಿಲ್ಲ. ಇವೆಲ್ಲ ಪ್ರಮುಖವಾದಂಥ ಯೋಜನೆ. ನಾವು ಈ ನಾನು ಇವತ್ತಿಗಾದರೂ ಹೇಳ್ತೇನೆ, ನಾನು ಈ ರಸ್ತೆ ಮಾಡಿದರೆ ಅಥವಾ ಮತ್ತೊಂದು ಮಾಡಿದರೆ ಇದಕ್ಕೆ ಈ ಡೆವಲಪ್ಮೆಂಟು, ಈ ಡೆವಲಪ್ಮೆಂಟ್ ಬೇಕು. ಈ ಡೆವಲಪ್ಮೆಂಟ್ ಯಾವಾಗ ಬೇಕಂತ ಹೇಳಿದ್ರೆ ನಮ್ಮ ಇಲ್ಲಿದ್ದಂಥ ಜನ ಇಲ್ಲೇ ಬದುಕಲಿಕ್ಕೆ, ಇಲ್ಲೇ ಹುಡುಗರಿಗೆ ಇಲ್ಲೇ ಜಾಬ್ ಸಿಗಲಿಕ್ಕೆ, ಇಲ್ಲೇ ಅವ್ರ ಆರ್ಥಿಕ ಪರಿಸ್ಥಿತಿ ಹೆಚ್ಚಿಗೆ ಆಗಲಿಕ್ಕೆ, ಅವ್ರ ಜೀವನ ಸುಧಾರಣೆ ಆಗಲಿಕ್ಕೆ ನಾವು ಕಾಂಕ್ರೀಟ್ ಪ್ರೋಗ್ರಾಮ್ ಮಾಡಿದ ನಂತರ ಆಮೇಲೆ ರಸ್ತೆ ಬೇಕು, ಮತ್ತೊಂದು ಬೇಕೇನು ಬೇಕು. ದೇಶಪಾಂಡೆ ಅವರು ಕಣ್ಣು ತಂತ್ರನೇ ಮಾಡ್ತಾ ಬಂದಿದ್ದಾರೆ, ಇವತ್ತಿನವರೆಗೂ ಮುಂದೆ ಅದೇ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಮೊನ್ನೆ ಬಂದಾಗ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ದೇವೆ ಈ ವಿಷಯದಲ್ಲಿ. ಇಷ್ಟು ಮಾತು ಸ್ಪಷ್ಟವಾಗಿ ಹೇಳ್ತಾನೆ, ಇವತ್ತಲ್ಲ ನಾಳೆ ನಮಗೆ ಅವಕಾಶ ಬಂದೇ ಬರ್ತದೆ ನಮ್ಮ BJP ಪಕ್ಷಕ್ಕೆ. ಮತ್ತು ಈ ಕಾಳಿ ನದಿ ಇರಿಗೇಷನ್ ಇರಲಿ, ರಾಮನಗರ ಫ್ಯಾಕ್ಟ್ರಿ ಇರಲಿ, ಮತ್ತೊಂದು ಇಲ್ಲಿ ನಮ್ಮ ಈ ಹೆಣ್ಮಕ್ಳಿಗೆ ಏನಿದೆ DDC ಈ ಹ್ಯಾಂಡ್ಲೂಮ್ ಥರ ಮಾಡಿ ಅವ್ರಿಗೆ ಜಾಬ್ ಕೊಡಬೇಕಂತ ಎನ್ನುವಂಥ ವಿಚಾರ ಇದೆ. ಈಗಾದರೂ ನಾನು ನಾಳೆ ಕರೆದಿದ್ದೇನೆ, ಇಟಲಿಯಿಂದ ಒಬ್ಬರು ಬರ್ತಾ ಇದ್ದಾರೆ. ಅವ್ರು ಎಸ್ ಅಂತಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಎಗ್ರಿ ಆಗಿದ್ದಾರೆ. ನಾವು ನಮ್ಮ ವಿಶ್ವಜಿತ್ ರಾಣೆಯವರು ಮತ್ತು ದೇವೇಂದ್ರ ಫಡ್ನವೀಸ್ ಅವರು ಈಗಾಗಲೇ ಕೇಂದ್ರ ಸರ್ಕಾರ ಮಾತಾಡಿದ್ದಾರೆ. ಎಸ್ ಅಂದರೆ ಅದು ಹ್ಯಾಂಡ್ಲೂಮ್ ಮಾಡಿ ಮಹಿಳೆಯರಿಗೆ ಉದ್ಯೋಗ ಕೊಡುವಂಥದ್ದು. ಹರಿಯಾಳ ದಾಂಡೇಲಿನ ಜೋಡದಲ್ಲಿ ಪಾಯಿಂಟ್ಸ್ ಮಾಡಿ ಎಲ್ಲ ಸೀರೆ 10-8 ಸಾವಿರ ಜನ ಹೆಣ್ಮಕ್ಳಿಗೆ, 8 ಸಾವಿರ ಜನ ಕುಟುಂಬ ನಡೀತದೆ. ಎಲ್ಲ ಪ್ಲಾನ್ಗಳು ಇದ್ದಾವೆ, ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಸರಿ ಸರ್, ಏನೋ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದಲ್ಲೊಂದಿನ ಮುಂದಿನ ದಿನ ಅದು ಕೂಡ ಈ ಕ್ಷೇತ್ರದಿಂದ ಅಧಿಕಾರ ಸಿಗುತ್ತಂತ ಹೇಳ್ತಾರೆ. 2-3 ಬಾರಿ ಅಧಿಕಾರಕ್ಕೆ ಬಂದರು ಮುಖ್ಯಮಂತ್ರಿ ಆದರು, ಈಗ BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು ಕೂಡ ಮುಖ್ಯಮಂತ್ರಿ ಆದರು. ಆದರೆ ಈ ಬಾರಿ ವಿಧಾನಸಭೆ ಚುನಾವಣೆಗೆ 65 ಸೀಟಿಗೆ ಯಾಕೆ ಬಂದರು ಸರ್? 66 ಇತ್ತು, ರಾತ್ರಿ ಆದ ನಂತರ ಸೌಮ್ಯ ರೆಡ್ಡಿ ಅವರು ಸೋತರು, ಅವ್ರ ಅಪೋಸಿಟ್ ಕ್ಯಾಂಡಿಡೇಟ್ ವಿಜಯ ಶಾಂಡಿ ಆದರು ಭಾರತೀಯ ಜನತಾ ಪಕ್ಷದಿಂದ, ಮತ್ತೆ ರಾತ್ರಿ 3:30 ಡಿಕ್ಲರೇಷನ್ ಆಯಿತು, ಆವಾಗ ನಿಮಗೆ 66 ಸೀಟ್ ಬಂತು. ಯಾಕೆ ನೀವು 66 ಸೀಟಿಗೆ ರಿವರ್ಸ್ ಆದ್ರಿ? ನಿಮ್ದು ಹಳೆ ಪಕ್ಷ, ಮಿತ್ರ ಪಕ್ಷ, ಶಾಸಕ ಸ್ಥಾನ ಕೊಟ್ಟಿರ್ತಕ್ಕಂಥ ಪಕ್ಷ ನಿಮಗೆ, ಅದು 40-43 ಸೀಟಿಗೆ ಇದ್ದ ಪಕ್ಷ ರಿವರ್ಸ್ 19 ಸೀಟು ಒಂದು ಕೌನ್ಸಿಲರ್ ಲೆವೆಲ್ಲಿಗೆ ಪಕ್ಷ ಬಂದಿದೆ. ಏನು ಸರ್ ಈಗ ಮ್ಯಾಜಿಕ್? ಏನು ಹಳೆ ಪಕ್ಷದ ತಪ್ಪಿದೆಯಾ, ಅಥವಾ ನಿಮ್ಮ ಈಗಿನ ಭಾರತೀಯ ಜನತಾ ಪಕ್ಷದ ತಪ್ಪಿದೆಯಾ, ಅಥವಾ ಕಾಂಗ್ರೆಸ್ನವರು ಮ್ಯಾಜಿಕ್ ಮಾಡಿ ಬಂದ್ರು? ಏನು ಅನಿಸುತ್ತೆ ನಿಮಗೆ? ಇದು ನಮ್ಮ ಪಕ್ಷದ ನಾಯಕರಾದ ಯಡಿಯೂರಪ್ಪನವರು ಇರಲಿ, ಬೊಮ್ಮಾಯಿ ಅವರು ಇರಲಿ, ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಏನಾಗ್ತದೆ, ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಒಂದು ಮಾತು ಹೇಳಿದರು ವಾಜಪೇಯಿ ಬಿದ್ದಂತೆ, ನನಗೆ ಬಿದ್ದಿದ ಬಗ್ಗೆ ಖೇದ ಇಲ್ಲ, ಆದರೆ ನಮ್ಮ ಕಾರ್ಯಕರ್ತರು ನಾನು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ ತಿಳಿಸಿಡುವಲ್ಲಿ ವಿಫಲರಾದರು ಅಂತ ಹೇಳಿ. ಅದೇ ಸೇಮ್ ಟ್ರೆಂಡ್ ನಮ್ಮ ಇಲ್ಲಿ ಇವರು ನಮ್ಮ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟರು.
ಅದು ನಮ್ಮ ಕಾರ್ಯಕರ್ತರ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಅದು ಹೋಗಿ ಜನರಿಗೆ ಮುಟ್ಟಿಸುವಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಾವು ಏನು ಹೇಳ್ತಾ ಇದ್ರಲ್ಲ ಯಾವಾಗಿಂದ ಹೇಳ್ತಾ ಇದ್ರೆ 1996 ರಿಂದ 1996 ವರೆಗೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮೇನ್ ಒಂದ್ ತಿಂಗಳ ಹೋದ್ರೆ ವಾಜಪೇಯಿ ಅವರು 1998 ರಿಂದ 2004 ವರೆಗೆ ಅವರು ಭಾರತ ಪ್ರಕಾಶಿಸುತ್ತಿದೆ ಅಂತ ಅವೆಲ್ಲ ಬ್ಯಾನರ್ ಆಯ್ತಲ್ಲ ಅವ್ರು ಕೊಟ್ಟಂತ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಅದನ್ನ ಹೋಗಿ ಜನರಿಗೆ ತಲುಪಿಸುವಲ್ಲಿ ವಿಫಲರಾಗಿಲ್ಲ ಯಶಸ್ವಿ ಆಗಲಿಲ್ಲ ಅದು ನಮ್ಗೆ ಸೋಲನ್ನು ಕೊಡ್ತು ಮತ್ತು ಆ ಸಂದರ್ಭದಲ್ಲಿಯೂ ಆದಂತದ್ದು ಏನಾಗಿದೆ ನಮ್ಮ ವಿರೋಧಿ ಪಕ್ಷಗಳು ಅನಾವಶ್ಯಕವಾದಂತ ಗುಲ್ಲನ್ನ ಎಬ್ಬಿಸಿ ಅದನ್ನ ಜನರಿಗೆ ಮುಟ್ಟಿಸುವಲ್ಲಿ ಸಫಲರಾದ್ರು ಈ ಸಲನೂ ಕಾಂಗ್ರೆಸ್ ಅವರು ಅದೇ ಮಾಡಿದ್ರು 40% ಕಮಿಷನ್ ಅದು ಮತ್ತೊಂದು ಈ ಇರುವಂತ ವಿಷಯಗಳು ಏನಿದಾವ ಇದನ್ನ ಹೈಪ್ ಮಾಡಿ ಸೋಷಿಯಲ್ ಮೀಡಿಯಾದ ಮುಖಾಂತರ ಮತ್ತೊಂದು ಮಾಡಿ ಮಾಡಿ ಅದನ್ನ ಮುಟ್ಟಿಸ್ಲಿಕ್ಕೆ ಇದಾಗ್ಬಿಟ್ರು ನಮ್ಮ ಕಾರ್ಯಕರ್ತರು ಆ ಏನು ಅವ್ರೇನು ಮಾಡಿದ್ರಲ್ಲ ಅವ್ರು ಜನ ತಿಳ್ಕೊಳ್ಳೋಕ್ಕಿಂತ ಮತ್ತೆ ನಮ್ಮ ಕಾರ್ಯಕರ್ತರು ಅದನ್ನ ನಿಜ ಅನ್ನುವಂಥ ಮಾಡ್ಕೊಳ್ಳೋ ಅವು ಅವರಿಗೆ ಮುಂದೆ ಹೋಗ್ಲಿ ಡೇಟಿಂಗ್ ಮಾಡ್ದೇನೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ಹೋಗಿ ತಲುಪಲೇ ಇಲ್ಲ ಯಶಸ್ವಿ ಆಗಲಿಲ್ಲ ರೀಚ್ ವಿಷಯಗಳು ಗೊತ್ತಾಗಲಿಲ್ಲ ನಮ್ಮಲ್ಲಿ 75% 75% SC/ST ಫ್ರೀ ಕೊಟ್ಟಿದ್ದೇವೆ ನಾವು ರೈತರಿಗೆ ಬೇಕಾದಂಥ ವಿದ್ಯಾನಿಧಿ ಕೊಟ್ಟಿದ್ದೇವೆ ಯಡಿಯೂರಪ್ಪನವರು ನೆರೆಹೊಳೆ ಬಂದಾಗ ಇದು ಕೊಟ್ಟಿದ್ದಿದೆ ರೈತರಿಗೆ ಬೇಕಾದಂಥ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಮೃತ ಯೋಜನೆ ಮಾಡಿದ್ದಾರೆ ಎಲ್ಲ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಎಲ್ಲ ಮುಟ್ಟಿದೆ ಇದು ನಮ್ಮ ಮುಟ್ಟು ವಿಪತ್ತು ಕಾಂಗ್ರೆಸ್ದವರು ಅದು ಅಲ್ಲಿ ಇದ್ದ ಅಲ್ಲಿ ಇಲ್ಲವೇ ಇಲ್ಲ ಅದು ಸುಮ್ಮನೆ ದೆವ್ವ ಇದೆ ಅಂತ ಅಲ್ಲಿ ಇಲ್ಲವೇ ಇಲ್ಲ ಅದನ್ನು ಕ್ರಿಯೇಟ್ ಮಾಡಿದರು ಈಗ ಉದಾಹರಣಾರ್ಥವಾಗಿ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ ನೋಡಿ ಮಧ್ಯಪ್ರದೇಶದಲ್ಲಿ ಮೊನ್ನೆ ಪ್ರಿಯಾಂಕಾ ವಾದ್ರಾ ಅವರು ಏನು ಹೇಳಿದರು ಇಮಿಡಿಯೇಟ್ ಆಗಿ ಅವರು ಪೊಲೀಸ್ ಕಂಪ್ಲೇಂಟ್ ಲಾಜ್ ಮಾಡಿದರು ಮಧ್ಯಪ್ರದೇಶದವರು ಲಾಜ್ ಮಾಡಿ ಆ ಏನು ಇದಿತ್ತಲ್ಲ ಲೆಟ್ರು ಯಾರು ಗುತ್ತಿಗೆದಾರ ಸಂಗತಿ ಏನು ಮಾಡಿದ್ರು ಫೇಕ್ ಅಂತ ಹೇಳಿ ಗೊತ್ತಾಗಿದೆ ಅದು ಕೇಸ್ ಮಾಡಿದ್ದಾರೆ ಎಫ್ಐಆರ್ ಎನ್ಕ್ವೈರಿ ಆಗ್ತಾ ಇದೆ ಚೀಟಿಂಗ್ ಅಂತ ಅಲ್ಲಿಗೆ ಬಂದಾಗಿದೆ ಅದು 40% ಕಮಿಷನ್ 50% ಕಮಿಷನ್ ಇಲ್ಲಿ ಅದನ್ನು ಮಾಡುವಲ್ಲಿ ಇಷ್ಟ ನಮ್ಮ ಏನಾಗ್ಬಿಡ್ತಂದ್ರೆ ನಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳಿಗೆ ನಮ್ಮ ಬೂತ್ ಮಟ್ಟದ ಸಂಘಟನೆ ಮೇಲೆ ಅಪಾರವಾದಂಥ ಒಂದು ವಿಶ್ವಾಸ ಇದೆ ಇಲ್ಲಿ ಇದು ಹೋಗಿ ನಮ್ಮ ಬೂತ್ ಮಟ್ಟದಲ್ಲಿ ಜನರಿಗೆ ಹೋಗಿ ಸರಿಯಾದ ರೀತಿಯಲ್ಲಿ ಅದನ್ನು ಅವ್ರು ಹೇಳಿದಂಥ ವಿಷಯಗಳನ್ನು ಡಿಫೆಂಡ್ ಮಾಡುವಂಥದ್ದು ಆಗಲಿಲ್ಲ ನಮ್ಮ ವಿಷಯ ಹೇಳಲಿಕ್ಕೂ ಆಗಲಿಲ್ಲ ಅಷ್ಟೊತ್ತಿಗಾಗಲೇ ಇಲೆಕ್ಷನ್ ಬಂದ್ಬಿಡ್ತು ಈ ಸಂದರ್ಭದಲ್ಲಿ ಮತ್ತು ಇವರು ಆಮೇಲೆ ಇದು ಫ್ರೀ ಬೀಸ್ ಅಂತ ಏನು ಹೇಳ್ತಾರೆ ಗೃಹಲಕ್ಷ್ಮಿನೋ ಗೃಹಜ್ಯೋತಿನೋ ಶಕ್ತಿನೋ ಈ ಥರದ ಒಂದು ಯೋಜನೆಗಳೇನು ಕೊಟ್ಟರಲ್ಲ ಅದು ಎಲ್ಲ ಒಂದು ಕಡೆ ಮಹಿಳಾ ಮತದಾರರ ಮೇಲೆ ಅದು ಪ್ರಭಾವ ಬೀರಿದೆ ಪ್ರಭಾವ ಬೀರ್ತದೆ ಆಮೇಲೆ ಸ್ವಲ್ಪ ನಮಗೆ ಒಳ ಮೀಸಲಾತಿ ಏನು SC/ST ಹೊಸ ಮೀಸಲಾತಿ ಇದೆ ಅದು ಸ್ವಲ್ಪ ನೆಗೆಟಿವಿಟಿ ನಮ್ಮ ಪಕ್ಷಕ್ಕೆ ಬಂತು ಅದು ಮಾಡಿದ ಉದ್ದೇಶ ಒಳ್ಳೇದಿದೆ ಅದೇ ಹೇಳ್ತೇನಲ್ಲ ಅವ್ರು ಏನು ಮಾಡಿದ್ರಲ್ಲ ಅದು ಕರೆಕ್ಟಾಗಿ ಹೋಗಿ ತಳಮಟ್ಟಕ್ಕೆ ಸರಿಯಾದ ರೀತಿಯಲ್ಲಿ ಜನರಿಗೆ ಕನ್ವಿನ್ಸ್ ಆಗಲೇ ಇಲ್ಲ ಅಲ್ಲ ನೀವು ಆಗಲೇ ಕೇಳಿದಾಗೆ ಏನು ಮಾಡಿದರೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳೋಕ್ಕೆ ಅಂದ್ರೆ ಜನರಿಗೆ ಅರ್ಥ ಮಾಡೋದ್ರಲ್ಲಿ ನಿಮ್ಮ ಕಾರ್ಯಕರ್ತರು ನಿಮ್ಮ ಬೂತ್ ಅಧ್ಯಕ್ಷರು ಬೂತ್ ಕಾರ್ಯಕರ್ತರು ಯಶಸ್ವಿ ಆಗದೇ ಇರುವುದರಿಂದನೇ ಇದು ಸೋಲ್ ಆಗಿದೆ ಬಿಟ್ಟರೆ ನಮ್ಮ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಏನು ಕಡಿಮೆ ಆಗಿಲ್ಲ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಏನು ಕಡಿಮೆ ಆಗಲಿಲ್ಲ ಏನಾಗಲಿಲ್ಲ ಅದರಲ್ಲಿ ಏನಿಲ್ಲ ಆದರೆ ಈ ಫ್ರೀ ಬೀಸ್ ಕೊಟ್ಟಿದ್ದರಿಂದ ಆ ಏನು ಕೆಲವೊಂದು ಅದನ್ನು ಆ ಬೆನಿಫಿಷರೀಸ್ ಏನಿದ್ದಾರೆ ಅವರಿಗೆ ಒಂದು ಆಶೆ ಇರ್ತದೆ ಯಾರಿಗಾದ್ರೂ ಸಹಜವಾದ ಆಶೆ ಅದು ಆಶೆ ಒಂದು ಆಮೇಲೆ ಇವರು ನಮ್ಮ ನೆಗೆಟಿವಿಟಿಯನ್ನು ಒಂದು ಹೈಪ್ ಮಾಡಿಕೊಂಡು ಅದಕ್ಕೆ ಒಂದು ಏನು ಕೊಟ್ಟರು ಕಲರನ್ನು ಕೊಟ್ಟರು ರಾಜ್ಯ ಮಟ್ಟದಲ್ಲಿ ಅದು ಜನ ನಂಬಿದರು ನಮ್ಮ ಕಾರ್ಯಕರ್ತರಿಗೆ ಒಂಥರ ಮಾನಸಿಕವಾದಂಥ ಕಾನ್ಫಿಡೆನ್ಸ್ ಇಲ್ಲ ಕಾನ್ಫಿಡೆನ್ಸ್ ಇಲ್ಲದೆ ಹಿಂಸರು ನಮ್ಮ ವಿಷಯಗಳು ಮುಟ್ಟಿಲ್ಲ ಎಲ್ಲ ಕಾರಣದಿಂದ ಆಗಿದೆ ಬಿಟ್ಟರೆ BJPಯ ವಿರೋಧಿ ಅಲೆ BJPಯ ನೆಗೆಟಿವ್ ಅಲೆ ಏನಿದೆ ಅಲ್ಲ ಆ ಥರದ್ದು ಏನಿಲ್ಲ ಇದ್ರೆ ನಮ್ಗೆ ಅಷ್ಟು ಪರ್ಸೆಂಟ್ ಸೇಮ್ ಪರ್ಸೆಂಟೇಜ್ ವೋಟ್ ಏನು ಬಿಡ್ತಾ ಇದ್ದರು ಆಗಿದೆ ಸೋಲೇನ ನಮಗೇನು ಅಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ 224ರಲ್ಲಿ 66 ತಗೊಂಡು ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ 540ರಲ್ಲಿ 50 ವೋಟ್ ತಗೊಂಡು ಒಂದು ರಾಷ್ಟ್ರೀಯ ಪಕ್ಷ ಒಂದು ಕಾಲದಲ್ಲಿ 15 ವರ್ಷ ದೇಶವನ್ನು ಆಳುವಂಥ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ 50 ಸೀಟ್ ತಗೊಂಡಿದ್ವಿ ನಮ್ದು ಇಲ್ಲಿ ಏನಿದೆ ಅಂದ್ರೆ ಕಾಂಗ್ರೆಸ್ನವರು ನಿಮ್ಮ ಮೇಲೆ ಒಂದು ಯಾವತ್ತಿದ್ರು ಒಂದು ಟೀಕೆ ಮಾಡ್ತಾರೆ ಯಾವತ್ತು ಬಹುಮತ ಸರ್ಕಾರ ತಗೊಂಡಿಲ್ಲ ಯಾವತ್ತು ಆಪರೇಷನ್ ಮಾಡೇ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಕರ್ನಾಟಕದಲ್ಲಿ ಇವ್ರಿಗೆ ನಮ್ಮ ರೀತಿಯಲ್ಲಿ ಇದಕ್ಕೆ ಹಿಂದಗಡೆ ದೇವರಾಜ್ ಅರಸುವರಾಗಿರ್ಲಿ ನಿಜಲಿಂಗಪ್ಪನವರಾಗಿರ್ಲಿ ಬಿಟ್ಟರೆ ಸಿದ್ದರಾಮಯ್ಯನವರಾಗಿರ್ಲಿ ಈಗ ಮತ್ತೆ ಸಿದ್ದರಾಮಯ್ಯನವರಾಗಿರ್ಲಿ ಇವ್ರಿಗೆ ಏನು ಪಡೆದಿರ್ತಕ್ಕಂಥ ಸರ್ಕಾರ ಏನಿದೆ ಬಹುಮತದ ಆ ರೀತಿ ಭಾರತೀಯ ಜನತಾ ಪಕ್ಷದವರಿಗೆ ಕರ್ನಾಟಕದಲ್ಲಿ ಯಾಕೆ 1968ರಿಂದ 1971ವರೆಗೆ ವೀರೇಂದ್ರ ಪಾಟೀಲ್ ಇದ್ರು ಹೌದಾ ಇದಕ್ಕೆ ಹಿಂದಗಡೆ 1968ರಿಂದ 1968ವರೆಗೆ
ಎಸ್ ನಿರ್ಲಿಂಗಪ್ಪನವರು ಸಂಪೂರ್ಣವಾಗಿ ಆಡಳಿತ ನಡೆಸಿದರು. ಅದನ್ನು ಬಿಟ್ಟರೆ ದೇವರಾಜ್ ಅರಸು 1977 1977 ಬಂದರು, ಮತ್ತೆ ರಿಪೀಟ್ 1978 ಸಂಪೂರ್ಣ ಬಹುಮತದ ಸರ್ಕಾರ ತಗೊಂಡ್ರು. ದಿನೇಶ್ ಎಸ್ ಆರ್ ಗುಂಡೂರು ಅವರು ತಗೊಂಡ್ರು, ರಾಮಕೃಷ್ಣ ಹೆಗಡೆ ಅವರು ತಗೊಂಡ್ರು, ರಿಪೀಟ್ ಮಾಡಿ ರಾಮಕೃಷ್ಣ ಹೆಗಡೆ ಅವರು ತಗೊಂಡ್ರು, ಎಸ್ ಆರ್ ಬೊಮ್ಮಾಯಿ ತಗೊಂಡ್ರು, ವೀರೇಂದ್ರ ಪಾಟೀಲ್ ತಗೊಂಡ್ರು, ಎಸ್ ಬಂಗಾರಪ್ಪ ತಗೊಂಡ್ರು, ವೀರಪ್ಪ ಮೊಯ್ಲಿ ತಗೊಂಡ್ರು, ಎಚ್ ಡಿ ದೇವೇಗೌಡರು ಅಧಿಕಾರ ತಗೊಂಡ್ರು. ಕೆಲವು ಶಿಕ್ಷ ಪಕ್ಷಗಳಿಗೆ ಈ ರೀತಿ ಹಿಸ್ಟ್ರಿ ಇದೆ. ಇದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಏನು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ 2007 ಮೇ 12 12 ನವೆಂಬರ್ 19 ನವೆಂಬರ್ ಯಡಿಯೂರಪ್ಪನವರು ಆದರು. ಮತ್ತೆ ಯಡಿಯೂರಪ್ಪನವರು 30 ಮೇನಿಂದ ಆಗಸ್ಟ್ 3 2008 ಆದರು. ರಿಪೀಟ್ ಸದಾನಂದಗೌಡ ಆದರು, ಜಗದೀಶ್ ಶೆಟ್ಟರ್ ಆದರು. ನಮ್ಮ ಸಿದ್ದರಾಮಯ್ಯ 2013 ಅಖಂಡವಾಗಿ ಆಡಳಿತ ನಡೆಸಿರ್ತಕ್ಕಂಥ ಹೇಳ್ತಾರೆ. ಆಮೇಲೆ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಈಗ 2023 ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ. ಯಾಕೆ ಸರ್ ನಿಮಗೆ ಬಹುಮತ ಸರ್ಕಾರ ಯಾಕೆ ಪಡೀಲಿಲ್ಲ ಅಂತ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಯಾಕೆ ಅಲ್ಲ ಬಹುಮತ ಸರ್ಕಾರ ಪಡೀಲಿಲ್ಲ ಅಂತ ಹೇಳಿದರೆ ನಿಜವಾದ ಅರ್ಥದಲ್ಲಿ ಹೇಳಬೇಕಂದ್ರೆ ಭಾರತೀಯ ಜನತಾ ಪಕ್ಷ, ನಮ್ಮ ಜನತಾದಳ, ಜನತಾ ಪಕ್ಷ, ಸಂಸ್ಥಾ ಕಾಂಗ್ರೆಸ್, ಕಾಂಗ್ರೆಸ್ ಸಂಯುಕ್ತ ಪಕ್ಷ ಇವೆಲ್ಲನೂ ಸ್ವತಂತ್ರ ಕಾಲದಿಂದ ಒಂದೊಂದು ರೀತಿಯಲ್ಲಿ ಬಂದವು. ಭಾರತೀಯ ಜನತಾ ಪಕ್ಷ ಅವಾಗಲಿಂದ ಸ್ಟ್ರಗಲ್ ಮಾಡ್ತಾನೆ ಬಂದಿದೆ. 2 MP ಸೀಟನ್ನು ಇದ್ದಿದ್ದನ್ನು ಇವತ್ತು ಇಲ್ಲಿ ಬಂದು ನಿಂತಿದ್ದೇವೆ. 2 MLA ಸೀಟ್ ಇದ್ದಿದ್ದನ್ನು ನಾವು ಇಲ್ಲಿ ಬಂದು ನಿಂತಿದ್ದೇವೆ. ಅಂದರೆ ಇದು ಸ್ಟ್ರಗಲ್ ಮಾಡಿ ಸ್ವಲ್ಪ ಮಾಡಿ ನಾವು ಅಧಿಕಾರಕ್ಕೆ ಬಂದಂಥದ್ದು. ಇದು ಒಂದೇ ಸಲ ಈ ಕಾಂಗ್ರೆಸ್ ಎಲ್ಲ ಏನಾಗಿದೆ, ಭಾಳ ಸ್ವತಂತ್ರ ಕಾಲದ ಇದ್ದಂಥ ಪಕ್ಷಗಳಲ್ಲಿ ದೇವರಾಜ ಅರಸು ಇರಲಿ ಅಥವಾ ಸಿದ್ದರಾಮಯ್ಯನವರು, ಆಮೇಲೆ ಜನತಾ ಪಕ್ಷ, ಜನತಾ ಪಕ್ಷಕ್ಕೆ ಬಲ ಏನು ತುಂಬಿತ್ತಂದರೆ ಅವಾಗ ಬಂಗಾರಪ್ಪನವರು ಅವರು ಸೇರಿ ಕ್ರಾಂತಿ ರಂಗ ಆಯಿತು, ಅವಾಗ ಒಂದು ಶಕ್ತಿ ಬಂತದಕ್ಕೆ. ಆದರೂ ಅವಾಗ ನಾವು BJP ಅವರು ಆ ಸಂದರ್ಭದಲ್ಲಿ 18-19 ಜನ MLAಗಳು ಸಪೋರ್ಟ್ ಮಾಡ್ತೀವಿ ಆ ಸಂದರ್ಭ, ಅಷ್ಟು ನಮ್ದು MLAಗಳು ಇತ್ತು. ಆಮೇಲೆ ನೆಕ್ಸ್ಟ್ ಬಂದಂಥ ರಾಮಕೃಷ್ಣ ಹೆಗಡೆಯವರ ಕಾರ್ಯವೈಖರಿಗೆ ಜನ ಅವ್ರಿಗೆ ಮೆಜಾರಿಟಿ ಕೊಟ್ಟರು. ಅದರ ನಂತರ ಬಂದಂಥ ಜನತಾದಳ ಏನು ದೇವೇಗೌಡರು ಮತ್ತು ಏನಿರ್ತಾರೆ, ಇದು ಇವೆಲ್ಲ ಪಕ್ಷಗಳು ಏನಿದ್ದಾವೆ ಅಂದರೆ ಇವರು BJPಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಇದು ಒಂದು ಧರ್ಮದ ಪಕ್ಷ, ಇದು ಒಬ್ಬರಿಗಾದಂಥ ಪಕ್ಷ, ಈ ರೀತಿಯ ಒಂದು ಭಾವನೆಗಳನ್ನು ಜನರಲ್ಲಿ ಬಿಡಿಸ್ತಾ ಬಂದಿದ್ದರಿಂದ ಅಂಥದ್ರೆಲ್ಲರೂ ದಾಟ್ಕೊಂಡು ನಾವು 100ರ ಗಡಿಯನ್ನು ಏನು ದಾಟ್ತಾ ಇದ್ದೇವೆ, ಅದು ಅಷ್ಟು ಈಸಿಯಸ್ಟ್ ಟಾಸ್ಕ್ ಅಂತ ಅಲ್ಲ. ಮೆಜಾರಿಟಿ ತೊಗೊಳ್ಳುವಂಥ ಏನು ಇವರೇನು ಹೇಳ್ತಾ, ಇವತ್ತು 135 ಏನು ಮೆಜಾರಿಟಿ ಬಂದಿದೆ, BJPಯವರ ಅಂಥ ದೊಡ್ಡ ಹೈಪ್ ಮೆಜಾರಿಟಿ ಆಗಲಿಲ್ಲ ಅನ್ನುವಂಥದ್ದು ಏನು ಇರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಇರುವಂಥ ವ್ಯತ್ಯಾಸ ಏನಂತಂದರೆ, ನಮ್ಮ ಪಕ್ಷದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಏನಾದರೂ ಸುಳ್ಳು ಆಶ್ವಾಸನೆಯನ್ನು ಕೊಡಲಿಕ್ಕೆ ನಮ್ಮ ಪಕ್ಷದ ವರಿಷ್ಠರು ಇಲ್ಲಿದ್ದರು. ಯಾವನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಆ ಆಶ್ವಾಸನೆಗಳನ್ನು ಅಷ್ಟೇ ಕೊಡಬೇಕು ಅನ್ನುವಂಥ ಉದ್ದೇಶ ಅವರು. ಕಾಂಗ್ರೆಸ್ದಲ್ಲಿ ಹೆಂಗೆ ಈ ಚುನಾವಣಾ ಸಂದರ್ಭದಲ್ಲಿ ಬಂದಾಗ ಮಾಸ್ ಆದಂಥ ಇಶ್ಯೂಗಳನ್ನು ತಗೊಂಡು ಹೆಂಗೆ ಬೇಕಾದಂಗೆ ರಾಜಕಾರಣ ಮಾಡೋದು, ಅದು ಗಟ್ಟಿಯಾದಂಥ ರಾಜಕಾರಣ ಅಲ್ಲ. ಆದರೆ BJP ಪಕ್ಷದ ಹಾಗಲ್ಲ, ಒಂದು ಸಿದ್ಧಾಂತ, ಒಂದು ನೀತಿ ಮೇಲೆ, ಒಂದು ವಿಚಾರಧಾರೆ ಮೇಲೆ ಏನು ನಾವು ಮಾಡಲಿಕ್ಕೆ ಮಾಡ್ತೇವೆ ಅದನ್ನೇ ಹೇಳ್ತೇವೆ, ಅದನ್ನೇ ಮಾಡ್ತೇವೆ. ಆ ರೀತಿಯಲ್ಲಿ ಬಂದಂಥ ಇರುವುದರಿಂದ ಎಲ್ಲೋ ಜನರು ಒಂದು ಕಡೆ ಅದು ಹಿಡಿಸಲ್ಲ. ಸ್ವಲ್ಪ ಜನರಿಗೆ ಫ್ರೀ ವೀಸ್ ಕೊಟ್ಟರು, ಸುಳ್ಳು ಮಾತಾಡಿದರೆ ಮತ್ತೊಂದೇನೋ, ಮತ್ತೆ ನಮ್ಮ ಹಳೆಯಾಳದ MLAನೇ ಅಂತ ಹೇಳಿ ಚುನಾವಣೆ ಬಂದಾಗ ಒಂದು ವರ್ಷ ನೀವು ಬಿಲೀವ್ ಮಾಡೋದಿಲ್ಲ, ಯಾರ ಮನೆಯಲ್ಲಿ ಹುಟ್ಟಿದ್ರು ಹೋಗ್ತಾನೆ, ಯಾರ ಮನೆಯಲ್ಲಿ ಸತ್ತು ಹೋಗ್ತಾನೆ, ಮತ್ತೊಂದು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. 4 ವರ್ಷ ಹೋಗುದಿಲ್ಲ, ಆದರೆ ಆ 1 ವರ್ಷ ಅವ್ರು ಮಾಡಿದ್ದು ನಂಬ್ತಾರೆ. ನಾವು 4 ವರ್ಷ ಇಲ್ಲಿ ಕುತ್ಕೊಂಡು ಮಾಡಿದ್ದು ಜನರಿಗೆ ಅದು ಕನ್ವಿನ್ಸ್ ಆಗಲ್ಲ. ಈ ರೀತಿಯಿಂದಾಗಿ BJPಗೆ ಬಿಟ್ಟರೆ BJP ಖಂಡಿತವಾಗಿ 2028 ಚುನಾವಣೆ ಏನಿದೆ ಇವರೇನು ತಿಳ್ಕೊಂಡಿದ್ದಾರೆ, ಇವರೇನು 135 ಅಂತ ತಗೊಂಡಿದ್ದಾರೆ, ಇದಕ್ಕಿಂತ ಹೆಚ್ಚಿನ ಮೆಜಾರಿಟಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಅದನ್ನು ಮಾಡೇ ಮಾಡ್ತಾರೆ. ನಮ್ಮ ನಾಯಕರಾದ ಯಡಿಯೂರಪ್ಪನವರು ಸೈಕಲ್ ಮೇಲೆ ತಿರುಗಾಡಿಕೊಂಡು ಎಲ್ಲ ಪಕ್ಷ ಕಟ್ಟಿದ್ದಾರೆ. ನಮ್ಮ ನಾಯಕರ ಯಡಿಯೂರಪ್ಪನವರು ಹಾಗೆ ಮಾಡಲಿಲ್ಲ, ಇನ್ನು ಅನಂತಕುಮಾರ್ ಶಾಸ್ತ್ರಿ ಅವರು ತೀರ್ಕೊಂಡು ಅವರು ಮಾಡಿದ್ದಾರೆ. ಇವತ್ತಿದ್ದಂಥ ಭಾಳಷ್ಟು ನಾಯಕರು ನಮ್ಮಲ್ಲಿ ಒಳ್ಳೊಳ್ಳೆ ನಾಯಕರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಅದು ಇವರು ಏನು ಹೇಳಿದ್ರೆ ಸುಳ್ಳು ಹೇಳಲಿಕ್ಕೆ ಮತ್ತು ಈಗ 40% ಹೇಳಿದಾರಲ್ಲ, ಈಗ ಈ ಕಮಿಷನ್ ಮಾಡಿದಾರೋ ನಾಗಮೋಹನ್ ದಾಸ್ ಅವರು ಕಮಿಷನ್ ಮಾಡ್ಕೊಂಡು ಹಿಂಗೆ ಮಾಡಿದ್ದಾರೆ. ಈಗ ಮೊನ್ನೆ ಅವ್ರದ್ದೇ ಒಂದು ಗುತ್ತಿಗೆದಾರರು ಹೇಳಿದರು ಈಗ ನಮ್ಮಲ್ಲಿ 10% ಕೇಳಿದಾರೆ. ಅದೇ ಕೆಂಪಣ್ಣವ್ರು ಯಾರು 40% ಕ್ಲೇಮ್ ಇದು ಮಾಡಿದ್ರು, ಅವರೇ ಮೊದಲೇ ದಿನ ಡಿಫೆಂಡ್ ಮಾಡಿ ಇದು ಮಾಡಿದ್ರು, ಹೌದು 15% ಕೇಳ್ತಾ ಇದ್ದಾರಂತ. 2ನೇ ದಿನ ಇಮಿಡಿಯೇಟ್ ಆಗಿ ಟರ್ನ್ ಆಯ್ತು. ಅಂದರೆ ಅದು ಕಾಂಗ್ರೆಸ್ ಪ್ರಾಯೋಜಕತ್ವದ ಒಂದು ಸಿಸ್ಟಮ್, ಅದು ಆ ಥರದ ಸಿಸ್ಟಮ್ ನಮ್ಮಲ್ಲಿಲ್ಲ, BJPಯಲ್ಲಿ ಆ ಥರದ್ದು ಇಲ್ಲ. ಅಂದರೆ ಸುಳ್ಳು ಹೇಳೋದು ಮತ್ತು ಅದನ್ನು ಇದು ಮಾಡೋದು ಅಂಥ ವ್ಯವಸ್ಥೆ ಇಲ್ಲ. ಅದರಿಂದ ಕಾಂಗ್ರೆಸ್ ಬರ್ತಾ ಇದೆ ಬಿಟ್ಟರೆ
ನಿಜವಾದ ಅರ್ಥದಲ್ಲಿ ಬಿಜೆಪಿ ಯಾವ ರೀತಿ ಬೂತ್ ಸಂಘಟನೆ ಮಾಡಿಕೊಂಡು ವಿಷಯದ ಆಧಾರದ ಮೇಲೆ ಸಿದ್ಧಾಂತ ಮಾಡ್ತಾ ಆ ತರ ಅವರು ಮಾಡಿದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಇದೆ. ಸುಳ್ಳು ಹೇಳೋದು ಸರಿ ಸರ್. ನಿಮ್ಮ ಮಿತ್ರ ಪಕ್ಷ ಜೆ ಡಿ ಎಸ್ ಮತ್ತೆ ಇದ್ದಂತ ಪಕ್ಷ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಇದ್ದಂತಹ ಸಂದರ್ಭದಲ್ಲಿ ಆ ಪಕ್ಷ ಬೆಳೆಸಿ ಆ ಸರ್ಕಾರ ಬೆಳೆಸಿ ಏನು 17 ಜನ ಶಾಸಕರು ರಾಜೀನಾಮೆ ಕೊಟ್ಟೇನು ಭಾರತೀಯ ಜನತಾ ಪಕ್ಷದಲ್ಲಿ ಬಂದು ಏನು ವಿಜಯಶಾಲಿ ಆಗಿ ಕೆಲಸಕ್ಕೆ ಎಂ ಎಲ್ ಸಿ ಏನು ಮಾಡಿರಲ್ಲ ಅದರಲ್ಲಿ ಈಗಿನ ಬೆಳವಣಿಗೆಯಲ್ಲಿ ಐಕ್ಯಾಗಿ ಒಂದು ಮೂರ್ನಾಲ್ಕು ತಿಂಗಳನ್ನು ಆಗಿದೆ. 5 ಜನ ಶಾಸಕರು ಮತ್ತೆ ಮರಳಿ ಕಾಂಗ್ರೆಸ್ ಕಡೆ ಮಕ್ಕ ಮಾಡಿದ್ದಾರೆ. ಎಕ್ಸಾಂಪಲ್ಗೆ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ನಿಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಹೆಬ್ಬಾರವರಾಗಿರಲಿ, ಎಸ್ ಟಿ ಸೋಮಶೇಖರ್ ಆಗಿರಲಿ, ವೈರತಿ ಬಸವರಾಜ್ ಆಗಿರಲಿ, ಮತ್ತು ಎಂ ಟಿ ಪಿ ನಾಗರಾಜ್ ಆಗಿರಲಿ, ಮತ್ತು ಗೋಪಾಲಯ್ಯವರಾಗಿರಲಿ, ಅನೇಕ ಜನ ಈ ರೀತಿ ಮಾಡ್ತಾರೆ. ಯಾಕೆ ಸರ್ ಈ ಬರೋದು ಹೋಗುವುದು ಬರೋದು ಹೋಗುವುದು ಚುನಾವಣೆ ಮುಂಚೆ ಯಾಕೆ ಇಟ್ಕೊಳ್ಳೋದಿಲ್ಲ? ಚುನಾವಣೆ ಆದ ನಂತರ ರಿಸಲ್ಟ್ ಬಂದ ನಂತರ ವಿಜಯಶಾಲಿ ಆದ ನಂತರ ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ? ಯಾಕೆ ಈ ಬಾರಿ ಮತ್ತೆ ನಿಮ್ಮ ಇನ್ನೂವರೆಗೆ ಮೊನ್ನೆ ನಾನು ಕೂಡ ಒಂದು ಗಮನ ಮಾಧ್ಯಮದಲ್ಲಿ ಗಮನ ಹರಿಸುವಂತ ಸಿದ್ಧರಂತೆ ನೋಡ್ತಾ ಇದ್ದೆ. ವಿಧಾನಸಭೆಯಲ್ಲಿ ಇನ್ನೂವರೆಗೆ ವಿರೋಧ ನಾಯಕರೇ ಇಲ್ಲ ಮೊದಲನೇದು. ಎರಡನೇದು ರಾಜ್ಯಾಧ್ಯಕ್ಷರು ಯಾರು ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಸಿ ಟಿ ರವಿ ಅವರು ನಾನು ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಇರುವಂತ ರೀತಿಯಲ್ಲಿ ವಿರೋಧ ಪಕ್ಷ ನಾಯಕರು ಬೊಮ್ಮಾಯಿ ಅವರು ಇದ್ರು ಕೂಡ, ಮಾಜಿ ಮುಖ್ಯಮಂತ್ರಿ ಇದ್ರು ಕೂಡ ಅವ್ರಿಗೆ ಇನ್ನೂವರೆಗೆ ವಿರೋಧ ಪಕ್ಷ ನಾಯಕರು ಘೋಷಣೆ ಮಾಡ್ತಿಲ್ಲ. ಈ ರೀತಿ ಭಾರತೀಯ ಜನತಾ ಪಕ್ಷ ಇದ್ರೆ ನಮಗೆ ನೋಡೋರು ಯಾರು ಅನ್ನೋಂಥ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿ ನಾಯಕರಿದ್ರೆ ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತಬಹುದು. ಧ್ವನಿ ಎತ್ತಕ್ಕೆ ವಿರೋಧ ಪಕ್ಷ ನಾಯಕರಿಲ್ಲದ್ರೆ 66 ಜನ ಏನು ಧ್ವನಿ ಎತ್ತಬೇಕು ಅನ್ನೋದು ರೀತಿಯಲ್ಲಿ ಒಂದು ಪ್ರಶ್ನೆಗಳು ಬರ್ತಾ ಇದೆ. ಏನು ಸರ್ ಈ ರಾಜಕೀಯ ಬೆಳವಣಿಗೆ ಏನು ಅನಿಸುತ್ತೆ ನಿಮಗೂ? ಮತ್ತೆ ಬರೆಯದಾಗಿ ತಾವು ಕೂಡ ಪಕ್ಷ ಬಿಟ್ಟು ಬಂದಂತವ್ರು, ಆದ್ರೆ ನಾವು ಗೆದ್ದಂತ ಸಂದರ್ಭದಲ್ಲಿ ಬರಲಿಲ್ಲ, ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿಮ್ಮ ಪಕ್ಷದ ಕಾಲದಿಂದ ನೀವು ಹೊರಗೆ ಬಂದ್ರಿ ಹೊರತು ಆದ್ರೆ ಯಾವುದಕ್ಕೂ ಆಮಿಷಗಳೇ ಬಂದಿಲ್ಲ. ಇದ್ರೆ ಈ ಈಗಿನ ರಾಜಕಾರಣಕ್ಕೂ ಏನ್ ವ್ಯತ್ಯಾಸ ಇದೆ ಸರ್? ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಮೊಟ್ಟ ಮೊದಲೇ ಬಾರಿಗೆ ಫಸ್ಟ್ ಹೇಳುವುದಂದ್ರೆ ಈಗೇನ್ ನೀವು ರಾಜಕಾರಣದ ಈಗ ಅಂತ ಹೇಳಿದ್ರು, ರಾಜಕಾರಣದಲ್ಲಿ ಸಾರ್ವಜನಿಕರಿಂದ ನಮ್ಮ ಪಕ್ಷದ ಕಾರ್ಯಕರ್ತರಿಂದ ನಾವು ಏನು ಒಂದು ನಿಷ್ಠೆಯನ್ನು ಬಯಸ್ತೇವೆ. ಯಾವುದೇ ಪಕ್ಷದಲ್ಲಿದ್ದರು, ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ, ನಾವು ನಾಯಕರುಗಳು ನಮ್ಮ ಕಾರ್ಯಕರ್ತರಿಂದ ನಮ್ಮ ನಾಯಕ ಇವರಿಂದ ಕೆಳಗಿನ ವರ್ಗದ ಪದಾಧಿಕಾರಿಗಳಿಂದ ನಾವು ನಿಷ್ಠೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ನಿಷ್ಠೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕಾದ್ರೆ ಮೊದಲು ನನ್ನಲ್ಲಿ ನಿಷ್ಠೆ ಇರ್ತದೆ, ನಾನು ನಿಷ್ಠಾವಂತನಾಗಿರ್ಬೇಕು ಆ ಪಾರ್ಟಿಗೆ ಆ ವ್ಯವಸ್ಥೆಗೆ. ಇದು ಇದ್ರೆ ಮಾತ್ರ ಒಂದು ವ್ಯವಸ್ಥೆ ನಡೀತದೆ. ಹೀಗಾಗಿ ಅದು ನಿಷ್ಠೆ ಹೇಳಿ ಬರುವಂಥದ್ದಲ್ಲ, ಅವರು ಆ ರಾಜಕಾರಣಿಗಳ ತಲೆಯಲ್ಲೇ ಬರಬೇಕಾದ್ರೆ ನಿಷ್ಠಾವಂತ ನಾನು ಸಮಾಜದಲ್ಲಿ. ಯಾಕಂದ್ರೆ ಅಧಿಕಾರ ಅನ್ನೋದು ಇರ್ತದಲ್ಲ, ಅದು ನಮ್ಮ ನಸೀಬಿನಲ್ಲಿ ಯಾವಾಗ ಬರಬೇಕು ಅದು ಸಿಗ್ತದೆ, ಅದು ಹೋಗ್ತದೆ, ಅದು ಶಾಶ್ವತ ಶಾಶ್ವತ ಅಲ್ಲ. ಮತ್ತು ಅಧಿಕಾರ ಬಂದಾಗಲೇ ಎಲ್ಲ ಮಾಡಬೇಕು ಅನ್ನುವಂಥದ್ದು ಅಲ್ಲ, ಅಧಿಕಾರ ಇಲ್ಲದೇನು ನಾವು ಮಾಡ್ಬೋದು, ಕೆಲಸ ಮಾಡಲೇಬೇಕಂತ. ಎಷ್ಟು ಜನ ಈ ಸಾಮಾಜಿಕ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಭಾಳ ಜನ ಮಾಡಿದ್ದಾರೆ. ಎಲ್ಲ ಅಧಿಕಾರ ಇಲ್ಲದೇನು ಮಾಡ್ಬೋದು, ಅಧಿಕಾರನೇ ಇದ್ರೇ ಕೆಲಸ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಳ್ಳುವಂಥ ಏನು ರಾಜಕಾರಣಿಗಳಿದ್ದಾರಲ್ಲ, ಅವರ ಲೈಫ್ ಸ್ಪ್ಯಾನ್ ಭಾಳ ಕಡಿಮೆ, ಅವರು ಸಿದ್ಧಾಂತವಾದಿಗಳಿಗೆ ಇರುವುದಿಲ್ಲ. ಹೀಗಾಗಿ ಅದು ಅವರು ಅವರವ್ರ ರಾಜಕಾರಣಿಗಳ ಭಾವನೆಗಳು ಬಿಟ್ಟಂಥದ್ದು, ನಾಯಿ ಇರಬೇಕು ಅವರು ಅಥವಾ ಅವ್ರು ಇದ್ದಂಗೆ ನಾಯಿ ಇರಬೇಕಂತ ಏನಿಲ್ಲ. ಎರಡನೇದು ಈಗೇನು ನೀವು ಹೇಳಿದ್ರಿ, ಎಸ್ ಟಿ ಸೋಮಶೇಖರ್ ಜಿ ಅವರು ಅಥವಾ ಶೆಬ್ಬಾರ್ ಜಿ ಅವರು ಇವರೆಲ್ಲ, ಇದು ನಾವು ಶೆಬ್ಬಾರ್ ಜಿ ಅಂತಲೂ ಮಾತಾಡಿದ್ದೀನಿ, ಬೆಳಿಗ್ಗೆ ಎಲ್ಲ ಮಾತಾಡಿದ್ದಾರೆ, ಆ ರೀತಿಯದ್ದು ಏನಿಲ್ಲ. ಆದರೆ ಏನಾಗಿದೆ, ಮನಸ್ಸಿಗೆ ಕೆಲವೊಂದು ಕಡೆ ಪಕ್ಷದ ಸಂಘಟನೆಯಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ನೋವಾದಾಗ ಅದನ್ನು ಬೇರೆಯವ್ರ ಹತ್ರ ಮಾತಾಡಲೇಬೇಕು, ಹೇಳಲೇಬೇಕು. ಹೇಳಿದ್ದನ್ನೇ ಅವರು ಪಕ್ಷ ಬಿಡ್ತಾರೆ ಅನ್ನುವಂಥ ಮಟ್ಟಕ್ಕೆ ಕಾಂಗ್ರೆಸ್ದವ್ರು ಯಾಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ, ಕಾಂಗ್ರೆಸ್ದವರಿಗೆ ಈ ನಮ್ಮ 15% ಮತ್ತೊಂದು ಅದು ಇದು ಏನು ಅಟ್ಯಾಕ್ಸ್ ಆಗ್ತಾ ಇದ್ದಾವೆ, ಅದನ್ನು ಡೈವರ್ಟ್ ಮಾಡಬೇಕಾಗಿ ಸದ್ಯಕ್ಕೆ. ಈ ಬಿ ಜೆ ಪಿಯವರಿಗೆ ಈ ಜೆ ಡಿ ಎಸ್ ಅವರಿಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಕಟ್ಟೆ ಹಾಕಬೇಕಾಗಿದೆ. ಅದಕ್ಕಾಗಿ ಅವರು ಈ ರೀತಿಯ ಮಾಡ್ತಾ ಬಿಟ್ಟರೆ ಎಲ್ಲಿಯೂ ಸಹ ಓಪನ್ ಆಗಿ ಅವ್ರು ಹೇಳಲಿಲ್ಲ, ಅವ್ರು ನೋವನ್ನು ಹೇಳ್ಕೊಂಡಿದ್ದಾರೆ, ನಂಗೆ ನಮ್ಮ ಪಕ್ಷದಲ್ಲಿ ಹಿಂಗಾಗಿದೆ ಅನ್ನುವಂಥ ನೋವನ್ನು ಹೇಳಿದೆ. ಹಿಂಗಾಗಿ ಅವ್ರು ಯಾರು ಪಕ್ಷ ಬಿಡ್ತಾ ಇಲ್ಲ, ಪಕ್ಷ ಬಿಡೋ ಪ್ರಶ್ನೆಯೇ ಇಲ್ಲ. ನಮ್ಮ ನಾಯಕರಾದ ಯಡಿಯೂರಪ್ಪನವ್ರು ಈಗಾಗಲೇ ಮಾತಾಡಿದ್ದಾರೆ, ಎಲ್ಲ ನಮ್ಮ ನಾಯಕರು ಮಾತಾಡಿದ್ದಾರೆ, ಅದು ಬಿಡು. ಯಾಕಂದ್ರೆ ಯಡಿಯೂರಪ್ಪನವ್ರ ಮೇಲೆ ವಿಶ್ವಾಸ ಇಟ್ಟು 17 ಜನ ಬಂದಿಲ್ಲ, ಯಡಿಯೂರಪ್ಪನವ್ರು ಇನ್ನೂ ಇದ್ದಾರೆ ನಮ್ಮ ನಾಯಕರೇ, ಅವರೇ ಮಾತಾಡೋದೇ ಬಿಡುವುದಿಲ್ಲ. ವಿರೋಧಿ ಪಕ್ಷದ ನಾಯಕ ಮತ್ತು ನೀವು ಏನು ರಾಜ್ಯದ ಅಧ್ಯಕ್ಷ ಬಗ್ಗೆ ಅಂತ ಹೇಳ್ತಾ ಇದ್ದೀರಿ, ಏನಾಗಿದೆ ನಮಗೆ ಪ್ರಮುಖವಾಗಿ ಈ ಕಾಂಗ್ರೆಸ್ದವರು ಏನು ಫ್ರೀ ಪೀಸ್ ತೊಗೊಂಡು ಬಂದಿದ್ದಾರೆ, ಇದರ ಆಧಾರದ ಮೇಲೆ ಚುನಾವಣೆ ಮುಂದೆ ಅಧಿಕಾರಕ್ಕೆ ಕೂತಿದ್ದಾರೆ. ನಾಳೆ ನಮ್ಮ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದೇವೆ. ನಾಳೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾವು ಮೋದಿಯವರಿಗೆ ಗೆಲ್ಲಿಸುವಂಥ ಪರಿಸ್ಥಿತಿ ಇರಬೇಕಾಗಿದ್ದರಿಂದ ಏನು ನಾವು ವಿರೋಧಿ ಪಕ್ಷದ ನಾಯಕ ಮತ್ತು ಏನು ಅಧ್ಯಕ್ಷರಾಗಿ ಆರಿಸಬೇಕು, ಅದು
ಬಹಳ ಜವಾಬ್ದಾರಿಯುತವಾದಂಥದ್ದು. ಕಾಂಗ್ರೆಸ್ಸಿಗೆ ಅದು ಇಲ್ಲ, ಕಾಂಗ್ರೆಸ್ ಇಲ್ಲಿ ಅಧಿಕಾರ, ಕಾಂಗ್ರೆಸ್ ದಿಲ್ಲಿ ಅಧಿಕಾರಿಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರು ಹೇಳ್ತಾರಷ್ಟೇ. ಅವ್ರು ದಿಲ್ಲಿ ಅಧಿಕಾರ ತಲೆ ಕೊಡಿಸ್ಕೊಳ್ಳದಿದ್ರೆ 2013-19 ಚುನಾವಣೆಗೆ ಮಾಡ್ತಿದ್ರು, ಅದನ್ನು ತಲೆ ಕೆಡಿಸ್ಕೊಳ್ತಾ ಇಲ್ಲಿಯವರು ಯಾರು ಕೆಡಿಸ್ಕೊಳ್ಳಲ್ಲ, ಅವ್ರು ಮಾಡ್ತಾರೆ. ರಾಹುಲ್ ಗಾಂಧಿ ಅಲ್ಲ, ಇವ್ರಿಗೇನು ತಲೆ ಇಲ್ಲ, ಅಂದರೆ ಬಂತು ಹೋದ್ರೆ ಹೋಯ್ತು ಅಂತ. ಆದರೆ ಬಿ ಜೆ ಪಿ ಪಕ್ಷಕ್ಕೆ ಹಂಗಲ್ಲ, ಯಾಕಂದರೆ ನಾವು ರಾಷ್ಟ್ರ ಮಟ್ಟದಲ್ಲಿ ನಮ್ಮದೇ ಆದಂಥ ಭಾರತವನ್ನು ಮುನ್ನಡೆಗೆ ತಗೊಳ್ಳುವಂಥ ವಿಚಾರ ಇರುವುದರಿಂದ ಇಲ್ಲಿ ನಾವು ಜವಾಬ್ದಾರಿಯುತವಾದಂಥ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಒಮ್ಮೆ ಡಿಕ್ಲೇರ್ ಮಾಡುವುದಂತ ಆಮೇಲೆ ವಿಡ್ರಾ ಮಾಡುವುದು ಅಂತಹ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲದೇ ಇರುವುದರಿಂದ ಸ್ವಲ್ಪ ಡಿಲೇ ಆಗಿದೆ, ಒಪ್ಕೊಳ್ತೇನೆ ನಾನು ಡಿಲೇ ಆಗಿದೆ. ಆದರೆ ಖಂಡಿತವಾಗಿ ಕರ್ನಾಟಕದ ಜನತೆಗೆ, ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಡೆವಲಪ್ಮೆಂಟಿಗೆ, ಅಭಿವೃದ್ಧಿಗೆ ಪೂರಕವಾದಂಥ ಒಳ್ಳೆಯ ನಾಯಕತ್ವವನ್ನು ಮಾತ್ರ ಬಿ ಜೆ ಪಿ ಮುಂದಿನ ದಿನಗಳಲ್ಲಿ ಕೊಡ್ತದೆ. ನಾಯಕ ಇಲ್ಲದೆ ಇರುವಂಥ ಪಕ್ಷ ಅಂತ ಅಲ್ಲ, ನಾಯಕತ್ವ ಇಲ್ಲದೇ ಇರುವಂಥದ್ದು, ನಾಯಕರು ಇಲ್ಲದೇ ಇರುವಂಥ ಪಕ್ಷ ಅಲ್ಲ. ನಮಗೆ ವಿರೋಧ ಪಕ್ಷದ ನಾಯಕರಿರಲಿ, ಮತ್ತೊಂದಿರಲಿ, ನಮ್ಮ ನಾಯಕರಾದ ಯಡಿಯೂರಪ್ಪನವರಿರಲಿ, ಬೇರೆಯವರೆಲ್ಲರೂ ಸೇರಿ ಮಾಡ್ತಾರೆ ಕೆಲಸಗಳನ್ನು. ಸಾಮೂಹಿಕ ನಾಯಕತ್ವದಲ್ಲಿ ಬಿ ಜೆ ಪಿ ವಿಶ್ವಾಸ ಇಟ್ಟಿದೆ, ಅದು ಸಂವಿಧಾನಕವಾಗಿ ಒಬ್ಬರು ಕೂತ್ಕೋಬೇಕು ಅದು ಚೇರ್ಮನ್ ಅನ್ನು ಬಿಟ್ಟರೆ. ಸಾಮೂಹಿಕ ನಾಯಕತ್ವದಲ್ಲೇ ನಾವು ವಿಶ್ವಾಸ ಇಟ್ಕೊಂಡು ಮಾಡ್ತಾ ಇದ್ದೇವೆ, ಅದು ಮುಂದಿನ ದಿನ ಮಾಡ್ತೇವೆ. ಸರಿ ಸರ್, ಕೊನೆಯ ಒಂದು ಎರಡು ಪ್ರಶ್ನೆಗಳೊಂದಿಗೆ ನಾನು ಸಂದರ್ಶನಕ್ಕೆ ಅಂತ್ಯ ಮಾಡ್ತಾರೆ. ಸಮಯದ ವಿಚಾರ ಮಾಡ್ತಾ ನಾನು ಕೂಡ ಸಂದರ್ಶನಕ್ಕೆ ಅಂತ್ಯ ನೀಡ್ತಾ ಇದ್ದೇನೆ. ಲೋಕಸಭೆ ಕ್ಷೇತ್ರ ಉತ್ತರ ಕನ್ನಡ ಭಾಗ ಮತ್ತು ಬೆಳಗಾವಿಯ ಎರಡು ಭಾಗ, ಖಾನಾಪುರ ಮತ್ತು ಕಿತ್ತೂರು ಬರುವಂತಹ ಈ ಲೋಕಸಭಾ ಕ್ಷೇತ್ರ ಭಾಗ, ಈ ಎರಡು ಈ ಭಾಗದಿಂದ ಕೆಲವೊಂದಿಷ್ಟು ದಿನಗಳಿಂದ ನಿಮ್ಮ ಅನಂತಕುಮಾರ್ ಹೆಗಡೆ ಅವರು ಕೂಡ ಹಿಂದಿನ ಬಾರಿ ಮಾಜಿ ಸಚಿವರಾಗಿರ್ತಕ್ಕಂಥವ್ರು, ಕೌಶಲ್ಯ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥವ್ರು ಅನಂತಕುಮಾರ್ ಹೆಗಡೆ ಅವರು ಕೂಡ ಈ ಬಾರಿ ನಾನು ಚುನಾವಣೆ ಹಿಂದೆ ಸರಿತೇನೆ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ. ಈ ಸುದ್ದಿ ಸತ್ಯನ ಸುಳ್ಳ ಸರ್? ಅನಂತಕುಮಾರ್ ಹೆಗಡೆ ಅವರು ನಾನು ಚುನಾವಣೆಗೆ ನಿಲ್ಲಲ್ಲ, ಚುನಾವಣೆ ಹಿಂದೆ ಸರಿತೇನೆ ಅಂತ ಹೇಳಿ ನಮ್ಮ ಕಡೆ ನಮ್ಮ ಹತ್ರ ಅಥವಾ ಪಕ್ಷದ ಒಲೆ ಪಕ್ಷದ ಮಟ್ಟದಲ್ಲಿ ಅಥವಾ ಸಾರ್ವಜನಿಕವಾಗಿ ಎಲ್ಲೂ ಹೇಳಿ ಊಹಾಪೋಹದ ವಿಷಯಗಳನ್ನು ಕೆಲವೊಂದು ಜನ ಹರಡ್ತಾ ಇದ್ದಾರೆ. ಯಾಕೆ ವಿರೋಧಿ ಪಕ್ಷ ಆದಂಥ ಕಾಂಗ್ರೆಸ್ಸು ಹರಡ್ತಿರ್ಬೋದು, ಯಾಕಂತ ಹೇಳಿದ್ರೆ ಅವರಿಗೆ ಹೆದರಿಕೆ ಇದೆ. ಅನಂತಕುಮಾರ್ ಹೆಗಡೆ ಅವರು ಚುನಾವಣೆ ನಿಂತಲ್ಲಿ ಅವ್ರಿಗೆ ಫೇಸ್ ಮಾಡೋದು ಅವ್ರಿಗೆ ಅಷ್ಟು ಈಸಿಯೆಸ್ಟ್ ಟಾಸ್ಕ್ ಅಲ್ಲ ವಿರೋಧಿ ಪಕ್ಷದಲ್ಲಿ. ಹೀಗಾಗಿ ಅವ್ರು ಹಬ್ಬಿಸ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಪಕ್ಷದ ವೇದಿಕೆಗಳಲ್ಲಿ ಎಲ್ಲರೂ ಸಹ ಅನಂತಕುಮಾರ್ ಹೆಗಡೆ ಅವರು ಹೇಳಿ ಹಾಂ ಒಪ್ತೇನೆ. ಕಳೆದ ಒಂದೂವರೆ ಎರಡು ವರ್ಷದಿಂದ ಅವರೇ ಆದಂಥ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ನಿಂದನೋ ಮತ್ತೊಂದಿಂದನೋ ಅವ್ರು ಸ್ವಲ್ಪ ಇದಾಗಿದ್ದು ಬಿಟ್ಟರೆ, ಆದರೆ ಪ್ರತಿಯೊಂದು ಇದರಲ್ಲಿ ನಮ್ಮ ಸುಖ ದುಃಖ ನಾವೇನಾದರೂ ಇದ್ದರೆ ಫೋನ್ ಮಾಡಿದರೆ ಅಟೆಂಡ್ ಮಾಡ್ತಾರೆ, ನಾವು ಹೋಗಿ ಭೇಟಿ ಆದರೆ ಭೇಟಿ ಆಗ್ತಾರೆ, ನಮ್ಮ ವಿಚಾರಗಳಿದ್ರೆ ಹೇಳ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತಾರೆ, ನಮ್ಮ ಜಿಲ್ಲಾಧ್ಯಕ್ಷ ಹೋದ್ರೆ ಭೇಟಿ ಆಗ್ತಾರೆ. ಎಲ್ಲೂ ಸಹ ಅವ್ರು ಇಲೆಕ್ಷನ್ ಇಲ್ಲಲ್ಲ ಅಂತ ನಮ್ಮ ಕಡೆ ಅಂತ ಏನು ಹೇಳಲಿಲ್ಲ, ಸಾರ್ವಜನಿಕವಾಗೂ ಹೇಳಲಿಲ್ಲ, ಪಕ್ಷದ ವೇದಿಕೆಗಳಲ್ಲೂ ಹೇಳಲಿಲ್ಲ. ಇದು ಸುಮ್ಮನೆ ಓಹಾಪೋ ಇದೆ, ಅದು ಯಾವುದೇ ರೀತಿಯ ಸತ್ಯ ಇಲ್ಲ ಅದರಲ್ಲಿ. ಅದು ಚುನಾವಣೆ ಹತ್ರ ಬಂದಾಗ ಈ ರೀತಿ ಅದು ಸಹಜ ಇದ್ದ ಓಹಾಪೋಗಳು ಇರೋದು ಸಹಜ, ಅದರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಂಡು. ಸರಿ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಕರ್ನಾಟಕದಲ್ಲಿ 25 ಸ್ಥಾನದಲ್ಲಿ ಎಷ್ಟು ಸ್ಥಾನ ಭಾರತೀಯ ಜನತಾ ಪಕ್ಷ ಗಳಿಸಬಹುದು ಲೋಕಸಭೆಗೆ? ನಾವು ಮೂರು ಸಲ 28 25 ಸೀಟ್ಗಳನ್ನು ನಾವು ಗೆದ್ದಿದ್ದೇವೆ, ಒಂದು ಪಕ್ಷೇತರಲ್ಲಿ 26 ಸೀಟ್ಗಳನ್ನು ನಾವು ಗೆದ್ದಿದ್ದೇವೆ. ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಇದು ಎರಡು ಬೇರೆ ಬೇರೆ ರೀತಿಯ ಪಕ್ಷಗಳು. ಉದಾಹರಣಾರ್ಥವಾಗಿ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆಗಳು, ನಗರಸಭೆ ಪುರಸಭೆ ಮಹಾನಗರ ಚುನಾವಣೆಗಳು, MLA MP ಇವು ಪ್ರತಿಯೊಂದಕ್ಕೂ ಬೇರೆ ಬೇರೆ ರೀತಿಯಿಂದ ಒಂದೇ ಮತದಾರ, ಆದರೆ ವೋಟಿಂಗ್ ಮಾಡುವ ಪ್ಯಾಟರ್ನ್ ಮಾತ್ರ ಬೇರೆ ಬೇರೆ ಥರನೇ, ಕಾನ್ಸೆಪ್ಟ್ ಬೇರೆ ಬೇರೆಯೇ ಇರ್ತದೆ. ಲೋಕಸಭೆ ಚುನಾವಣೆಗಳು ಫ್ರೀ ಸ್ಕೀಮು, ಮತ್ತೊಂದರ ಮೇಲೆ ದೇಶವನ್ನು ಬಲಿ ಕೊಡಲಿಕ್ಕೆ ಯಾವುದೇ ಮತದಾರ ತಯಾರಿಲ್ಲ, ದೇಶ ಸದೃಢವಾಗಿದ್ದರೆ ನಾನು ಇರ್ತೇನೆ ಅನ್ನುವಂಥ ಭಾವನೆ ಇದೆ. ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಜನರಿಗೆ ವಿಶ್ವಾಸ ಇದೆ, ಮತ್ತು ಅವರು ಮೋದಿಯನ್ನು ಈ ದೇಶದ ಮುಂದಿನ ದಿನಗಳಲ್ಲಿ ಒಂದು ದೇಶವನ್ನು ಎಲ್ಲೋ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾನೆ. ಕಳೆದ 10 ನಾವು ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಬಂದಿದ್ದೇವೆ. ಈಗೆಲ್ಲ ಇರುವುದರಿಂದ ಇವರೇನು ಕಾಂಗ್ರೆಸ್ದವ್ರನ್ನ ಫ್ರೀ ಬೀಸ್ ಕೊಟ್ಟು 130 ತಗೊಂಡು ಅಧಿಕಾರಕ್ಕೆ ಬಂದಿದ್ದೇವೆ, ನಾವೆಲ್ಲ ಫ್ರೀ ಕೊಡ್ತಾ ಇದ್ದೇವೆ ನಮ್ಗೆ ತಿಳಿದಂತೆ ಏನು ಇದೆ ಅಲ್ಲ, ಅದೆಲ್ಲ ಏನೂ ಆಗಲ್ಲ. ನಾವು ಏನು 25 ಗೆದ್ದಿದ್ದೇವೆ, 25 ಸೀಟನ್ನು ನಾವು ಗೆಲ್ತೇವೆ. 26ನೇ ಸೀಟು ನಮಗೆ ಪಕ್ಷೇತರಾಗಿ ಬಂದಿದ್ದರು, ಅವರು ನಮ್ಮಲ್ಲಿ ಬಂದಿದ್ದಾರೆ, ಅವರು ಸಹ ಈ ಚುನಾವಣೆ ಗೆಲ್ಲುವ ಮೂಲಕ ನಾವು 26 ರಿಟೈನ್ ಮಾಡ್ತೇವೆ. ಅದರಲ್ಲಿ ಏನೂ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. ಥ್ಯಾಂಕ್ ಯು ಸರ್, ನಮಸ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟೊತ್ತು, 76ನೇ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಸುನಿಲ್ ಹೆಗಡೆಯವರ ವಿಚಾರಗಳನ್ನು, ಯೋಚನೆಗಳನ್ನು, ವಿಶ್ವಾಸಗಳನ್ನು, ಅವರ ಆತ್ಮಧೈರ್ಯವನ್ನು ಮತ್ತು
ಕ್ಷೇತ್ರ ಜನತೆ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಯೋಚಿಸಿದ್ದಾರೆ. ಇದಷ್ಟು ಮಾಹಿತಿ ಮುಂದೆ ಲೋಕಸಭೆ ಚುನಾವಣೆಯಲ್ಲಿ ಶತಾಯಗತಾಯ 26 ಸೀಟ್ ಗೆಲ್ಲುವುದು ಖಚಿತ. ಅಧಿಕಾರಕ್ಕೆ ಮೂರನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಆಗುವುದು ನಿಶ್ಚಿತ ಹೇಳ್ತಾ ಈ ಸಂದರ್ಶನಕ್ಕೆ ಅಂತ್ಯ ನೀಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀವಿ ಸ್ಪಾಟ್ ಇತ್ತು ಇಂಡಿಯಾ ಮತ್ತೆ ಭೇಟಿ ಆಗ್ತಾರೆ. ಜಾಕಿನ್.